ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ ತಮ್ಗೆಲ್ಲರೂ ಕೂಡ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಚ್ಚೆ ದಿನ ಯಾವಾಗ, ಈ ಪ್ರಶ್ನೆ ಹೆಚ್ಚಿನ ಜನರಲ್ಲಿ ಮೂಡ್ತಾ ಇರಬಹುದು. ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ 2014 ಇವತ್ತಿನವರೆಗೆ ಅಸ್ತಿತ್ವಕ್ಕೆ ಬಂದ ನಂತರ ಯಾವ ಯಾವ ಕೆಲಸಗಳನ್ನು ಮಾಡಿದೆ, ಇದು ಎಷ್ಟರ ಮಟ್ಟಿಗೆ ಜನರಿಗೆ ತಲುಪಿದೆ, ಅಥವಾ ಈ ಕುರಿತಾಗಿ ತಾವೇನು ಹೇಳ್ತೀರಾ, ನಿರ್ಭೀತಿಯಿಂದ ನಿಮ್ಮ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಅದೇ ರೀತಿಯಾಗಿ ನನ್ನೊಂದಿಗೆ ಚರ್ಚೆಯನ್ನು ಮಾಡಲಿಕ್ಕೆ, ನಿಮ್ಮೊಂದಿಗೆ ಕೂಡ ಚರ್ಚೆಯನ್ನು ಮಾಡಲಿಕ್ಕೆ ಇಬ್ಬರು ಗಣ್ಯರು ನನ್ನೊಂದಿಗಿದ್ದಾರೆ. ಮೊದಲನೇದಾಗಿ ಜನಾರ್ದನ್ ಭಂಡಾರ್ಕರ್ ಅವರು, ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಜನಾರ್ದನ್ ಭಂಡಾರ್ಕರ್ ಅವರು ನಮ್ಮೊಂದಿಗಿದ್ದಾರೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಜ್ಯೋತಿ ಹೆಬ್ಬಾರ್ ಅವರು, ಕಾಂಗ್ರೆಸ್ನ ಇನ್ನೊರು ಮುಖಂಡರಾಗಿರ್ತಕ್ಕಂತಹ ಜ್ಯೋತಿ ಹೆಬ್ಬಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಮ್ಯಾಮ್, ತಮಗೂ ಕೂಡ ಸ್ವಾಗತ. ಒಟ್ಟಾರೆಯಾಗಿ ಮೊದಲಿಗೆ ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ, ನರೇಂದ್ರ ಮೋದಿ ಅವರು ಬಂದಾಗಿನಿಂದಲೂ ಕಾಂಗ್ರೆಸ್ಗೆ ಚಳಿ ಹುಟ್ಟಿದೆ, ನೀವು ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯವೇ ಇಲ್ವೇನೋ. ಯಾಕಂತ ಹೇಳಿದ್ರೆ ಅವತ್ತಿಂದ ಇವತ್ತಿನವರಿಗೆ ಕೂಡ ಹೇಳಿಕೆಗಳನ್ನು ನೀಡ್ತಾ ಬರ್ತಾ ಇದ್ದೀರಾ. ನರೇಂದ್ರ ಮೋದಿ ಅವರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನುವಂತಹ ಮಾತುಗಳನ್ನು ಕಾಂಗ್ರೆಸ್ಸಿನ ಹೈಕಮಾಂಡ್ ಇಂದ ಹಿಡಿದು ಕಾಂಗ್ರೆಸ್ಸಿನ ಸಾಧಾರಣ ಓರ್ವ ಕಾರ್ಯಕರ್ತರವರೆಗೂ ಕೂಡ ಹೇಳ್ತಾ ಇದ್ದೀರಾ. ಕಾರಣ ಏನು, ನಿಮ್ಮ ಉತ್ತರ ಬೇಕಾಗಿದೆ. ಅಥವಾ ಅವರು ಯಾವುದು 2G ಸ್ಕ್ಯಾಮ್ಗಳನ್ನು ಮಾಡಿಲ್ಲ, ಯಾವುದೇ ಸ್ಕ್ಯಾಮ್ಗಳನ್ನು ಮಾಡಲಿಲ್ಲ ಅನ್ನುವ ಕಾರಣಕ್ಕಾಗಿ ಮಾತುಗಳ, ಅಥವಾ ನಿಜಕ್ಕೂ ಕೂಡ ಅವರಲ್ಲಿ ವೈಫಲ್ಯ ನಿಮಗೆ ಕಾಣಿಸ್ತಾ ಇದೆಯಾ? ನೋಡಿ, ಅಚ್ಚೆ ದಿನ ಅಂತ ಹೇಳಿಕೊಂಡು ಚುನಾವಣೆಯನ್ನು ಎದುರಿಸಿ 400 ಕಡೆಗಳಲ್ಲಿ ಹೈಟೆಕ್ ಏನು ವಾಹನಗಳನ್ನು ಉಪಯೋಗ ಮಾಡಿಕೊಂಡು ಪ್ರಚಾರ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿಕೊಂಡು, ಅದು ಅದಾನಿ ಖರ್ಚು ಮಾಡಿರ್ಬೋದು, ಅದು ಅಂಬಾನಿ ಖರ್ಚು ಮಾಡಿರ್ಬೋದು ಚುನಾವಣೆಗೆ, ಎಲ್ಲ ಖಚಿತವಾದ ಖರ್ಚು ಮಾಡಿರ್ಬೋದು. ಆ ಖರ್ಚಿನಿಂದ 400 ಕಡೆಯಲ್ಲಿ ಪ್ರಚಾರ ಭಾಷಣ ಮಾಡಿ ಅಂತರ್ಜಾಲ ಮುಖಾಂತರ, ಫೇಸ್ಬುಕ್ ಮುಖಾಂತರ, ಇಂಟರ್ನೆಟ್ ಮುಖಾಂತರ, ಅಷ್ಟೇ ಅಲ್ಲ ವಾಹಿನಿಗಳ ಮುಖಾಂತರ, ಟಿವಿ ಮಾಧ್ಯಮಗಳ ಮುಖಾಂತರ ಇವತ್ತು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯತೆ ಆಯಿತು ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಧಿಕಾರಕ್ಕೆ ಬಂದ ನಂತರ ಅವರು ಏನು ಮಾಡಿದರು, ಪ್ರಥಮವಾಗಿ 14.5% ಏನು ರೈಲ್ವೆ ಯಾನ ದರವನ್ನು, ಪ್ರಯಾಣ ದರವನ್ನು ಹೆಚ್ಚು ಮಾಡಿದರು. ಅಷ್ಟೇ ಅಲ್ಲ 4.5% ಸರಕು ದರವನ್ನು ಹೆಚ್ಚಳ ಮಾಡಿದರು. ಕೂಡಲೇ ಪೆಟ್ರೋಲಿಗೆ 2 ರೂಪಾಯಿ, ಡೀಸೆಲಿಗೆ 1 ರೂಪಾಯಿ ಜಾಸ್ತಿ ಮಾಡಿದರು. ಪ್ರಾರಂಭದಿಂದಲೇ ಇದು ಪ್ರಾರಂಭವಾಗಿದೆ, ಇವತ್ತೆಲ್ಲ ನಿನ್ನೆಯಿಂದ ಪ್ರಾರಂಭವಾದಲ್ಲ. ಅದು ಇದೆಲ್ಲ ನಾವು ನೋಡ್ತಾ ಇದ್ದೇವೆ, ಜನ ಕೂಡ ನೋಡ್ತಾ ಇದ್ದಾರೆ. ಅದು ನಂತರ ಇವತ್ತು ನೋಟ್ ಬ್ಯಾನ್ ರಾಜಕಾರಣ ಇರ್ಬೋದು. ನೋಟ್ ಬ್ಯಾನ್ ಅನ್ನು ಇವತ್ತಿನ ಜನತೆ ಸ್ವೀಕರಿಸಿದ್ದಾರೆ. ನರೇಂದ್ರ ಮೋದಿಯೊಂದಿಗೆ ನಾವು ಹೆಜ್ಜೆ ಹಾಕ್ತೇವೆ, ನೋಟ್ ಬ್ಯಾನ್ ಎಷ್ಟಾದ್ರೂ ಕೂಡ ಪರವಾಗಿಲ್ಲ, ನಾವು ಒಂದು 50 ದಿನಗಳ ಮಟ್ಟಿಗೆ ನಾವು ಸುಧಾರಿಸ್ಕೊಳ್ತೇವೆ ಅಂತ ಇದುವರೆಗೆ ಹೆಜ್ಜೆಯನ್ನು ಹಾಕಿದ್ರು. ಅದು ವಿರೋಧ ಅಂತ ತಾವು ಹೇಗೆ ಹೇಳ್ತೀರಾ? 50 ದಿನ ಅದರಲ್ಲಿ ಹಗರಣ ಆಗಿದೆ ಅಂತ ತಾವು ಹೇಗೆ ಹೇಳ್ತೀರಾ? 50 ದಿನ ಆಯ್ತಲ್ಲ, 50 ದಿನ ಆಯ್ತಲ್ವಾ? 50 ದಿನ ಅವಾಂತರಗಳು ನಡೀತಾ ಇವೆ. ಏನು 24,000 ಲಿಮಿಟೇಷನ್ ಇದೆ ಅದು ತೆಗೆದ್ರಾ? ಇಲ್ಲ, ನಮ್ಮ ಹಣವನ್ನು ತೆಗಲಿಕ್ಕೆ ಬ್ಯಾಂಕ್ನಲ್ಲಿ ಕಷ್ಟ, ATMಅಲ್ಲಿ 4.5 ಸಾವಿರ ಅದಕ್ಕಿಂತ ಜಾಸ್ತಿ ಸಿಗೋದಿಲ್ಲ. ಯಾವುದೇ ದೇಶದಲ್ಲಿ ಈ ರೀತಿ ಇದೆಯಾ? ನಮ್ಮ ಹಣ ತೆಗಲಿ ನಮ್ಮ ಅಕೌಂಟಿಂದ ನಮಗೆ ನಿರ್ಬಂಧ, ಇನ್ನೂ ಸಹ ನಿರ್ಬಂಧ. ಆಗ ಕ್ಯಾಶ್ ಇರಲಿಲ್ಲ, ಓಕೆ, ಆಗ ಪ್ರಿಂಟ್ ಆಗಲಿಲ್ಲ, ಓಕೆ, ಈಗ ಪ್ರಿಂಟ್ ಆಗಿದೆ, ಆ ಕ್ಯಾಶ್ ಸಿಗಲಿಕ್ಕಿಲ್ಲ. ನೋ, ಹಾಗಾದ್ರೆ ಜನಾರ್ದನ್ ಭಂಡಾರ್ಕರ್ ಅವರು ಬಹಳ ಶ್ರೀಮಂತರು ಅಂತ ಕಾಣಿಸ್ತದೆ. ಅಲ್ಲ, ಅದಕ್ಕೆ 2.5 ಸಾವಿರ ತೆಗೆಯುವಂತಹ ಆರಂಭದಲ್ಲಿ 2.5 ಸಾವಿರ ತೆಗೆಯುವಂತಹ ಒಂದು ಅನುಮತಿಯನ್ನು ನೀಡಿದ್ರು. ಸೊ ನಿಮಗೆ ಅದು ಕೂಡ ನಿಮ್ಮ ಅಕೌಂಟಲ್ಲಿ ತೆಗಲಿಕ್ಕೆ ಸಾಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಬಹುಶಃ ಒಂದು ರಿಚೆಸ್ಟ್ ಪರ್ಸನ್ಗಳಲ್ಲಿ ತಾವು ಒಬ್ರು ಅಂತ ಎಣಿಸ್ಕೊಳ್ತೇನೆ. ಅಲ್ಲ, ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ, ಇಲ್ಲಿ ಪ್ರಾಬ್ಲಮ್ ಆದದ್ದು ಸುಮಾರು 70-80% ಬಡವರೇನಿದ್ದಾರೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ ಆಗಿಲ್ಲ, 20% ಶ್ರೀಮಂತರಿಗೆ ಮಾತ್ರ ಆದದ್ದು. ಸೊ ಅದನ್ನೇ ಯಾಕೆ ಅವರ ಹತ್ರ ಸುಧಾರಿಸ್ಕೊಳ್ಳಿಕ್ಕೆ? ಖಂಡಿತ ಆಗಲಿಲ್ಲ, ಶ್ರೀಮಂತರಿಗೆ ಆಗಲಿಲ್ಲ. ಇವತ್ತು ಮಧ್ಯಮ ವರ್ಗದವರು ಮತ್ತು ಕೆಳವರ್ಗದವರಿಗೆ ಈ ಕ್ಯಾಶ್ ಅನ್ನು ಎಕ್ಸ್ಚೇಂಜ್ ಮಾಡಲಿಕ್ಕೆ ಬಹಳ ಕಷ್ಟ ಆಗಿದೆ, ಅದನ್ನು ನಾನು ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಎಸ್ ಎಸ್ ಎಸ್, ನಾನು ನಿಮ್ಮಿಬ್ಬರಲ್ಲಿ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಚರ್ಚೆಗೆ ನಮ್ಮೊಂದಿಗೆ ಇದೀಗ ಸೇರ್ಕೊಂಡಿದ್ದಾರೆ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಕುಲ್ಲಾಡಿ ಸುರೇಶ್ ನಾಯ್ಕ ಅವರು. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನು ನೇರವಾಗಿ ನಿಮ್ಮಲ್ಲಿ, ಮೋದಿ ಸರ್ಕಾರ ನಿಜಕ್ಕೂ ಕೂಡ ಯಶಸ್ಸನ್ನು ಕಂಡುಕೊಂಡಿದ್ಯಾ, ನಿಜಕ್ಕೂ ಅಚ್ಚೇ ದಿನ್ ಆರಂಭಗೊಂಡಿದ್ಯಾ, ಬಿಜೆಪಿಯ ಮಾತುಗಳು ಬೇಕಾಗಿಲ್ಲ, ಕುಲ್ಲಾಡಿ ಸುರೇಶ್ ನಾಯ್ಕ ಅವರ ಸ್ವಂತದ ಮಾತುಗಳ ಅವಶ್ಯಕತೆ ಈಗಿದೆ? ಅಚ್ಚೇ ದಿನ ವ್ಯಾಖ್ಯಾನ ಏನು ಅಂತೇಳಿ ಮೊದಲು ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ
ಈ ಕಾಮಲೆ ಕಣ್ಣವರಿಗೆ ಎಲ್ಲೋ ಹಳದಿ ಕಾಣುತ್ತದೆ ಅದರ ಬಗ್ಗೆ ನಾನು ಚರ್ಚೆಗೆ ಹೋಗೋದಿಲ್ಲ ಇವತ್ತು ನೋಟು ಏನು ಡಿಮೋನಿಟೈಸೇಷನ್ ಆಗಿದ್ದು ಅದು ನಂತರದ ಭಾಗ ಕಳೆದ ಎರಡೂವರೆ ವರ್ಷದಿಂದ ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಈ ದೇಶದಲ್ಲಿದೆ ನೀವು ಕಳೆದ ಹತ್ತು ವರ್ಷದ ಯು ಪಿ ಎ ಸರ್ಕಾರಕ್ಕೆ ತುಲನೆ ಮಾಡಿ ಸಾಮಾನ್ಯ ಜನರಿಗೆ ಗೊತ್ತಾಗ್ತದೆ ಅಚ್ಚದಿನೇನು ಅಂತ ಒಂದೇ ಒಂದು ಹಗರಣ ಇಲ್ಲದ ಒಂದೇ ಒಂದು ಭ್ರಷ್ಟಾಚಾರದ ಏನು ಹೇಳ್ತಾರೆ ಒಂದು ಆಪಾದನೆಯಲ್ಲಿ ಚುಕ್ಕಿ ಇಲ್ಲದ ಬಯಲಿಗೆ ಬರದ ಬಯಲಿಗೆ ಅಲ್ಲ ಚುಕ್ಕಿ ಇಲ್ಲದ ಬಯಲಿಗೆ ಬರುವಲ್ಲಿ ಕಾಂಗ್ರೆಸ್ ಅವರು ಯತ್ನ ಮಾಡಿರ್ಬೋದು ಪ್ರಯತ್ನ ಮಾಡ್ತಾರೆ ವಿರೋಧ ಪಕ್ಷ ಅದು ಏನೋ ಇದಲ್ಲ ಅಂಥ ಪ್ರಸಂಗ ಇಲ್ಲದ ಅಂಥ ಭ್ರಷ್ಟಾಚಾರದ ಆಪಾದನೆ ಇಲ್ಲದ ಭ್ರಷ್ಟಾಚಾರದ ಏನೋ ಒಂದು ಚುಕ್ಕೆ ಇಲ್ಲದ ಒಂದು ಸರ್ಕಾರವನ್ನು ಕೊಟ್ಟಿದ್ರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ಎರಡನೇದಾಗಿ ಅಚ್ಚೇ ದಿನ ಅಂದ್ರೆ ಇರ್ಬೋದು ಕೆಲವರಿಗೆ ನನಗೆ ಒಳ್ಳೆಯದಾಗಬೇಕು ನನ್ನ ಮನೆಗೆ ಒಳ್ಳೆಯದಾಗಬೇಕು ತಪ್ಪಲ್ಲ ಆ ಜನರ ಆಶೆ ಇದೆ ಅದಕ್ಕಿಂತ ಮೊದಲು ದೇಶ ಒಳ್ಳೆಯದಾಗಬೇಕು ರಾಜ್ಯ ಒಳ್ಳೆಯದಾಗಬೇಕು ಸಮಾಜ ಒಳ್ಳೆಯದಾಗಬೇಕು ಗ್ರಾಮ ಒಳ್ಳೆಯದಾಗಬೇಕು ಅಲ್ಲ ಯಾವ ರೀತಿಯಾಗಿ ಹೇಳ್ತಾರೆ ಅಂತ ಕಾಲ ನಾನು ಭಾಷಣಗಳಲ್ಲಿ ದೇಶ ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ನಾನು ಹೇಳ್ತೇನೆ ಅದರಂತ ಅಲ್ಲ ನಾನು ಒಂದು ಎರಡು ಮೂರು ಉದಾಹರಣೆ ಕೊಡ್ತೇನೆ ಮತ್ತೆ ಮಾತಾಡಿ ಕಳೆದ ಎರಡೂವರೆ ವರ್ಷದಲ್ಲಿ 7800 ಹಳ್ಳಿಗಳಿಗೆ ವಿದ್ಯುತೀಕರಣ ಆಗಿದೆ ಈ ದೇಶದಲ್ಲಿ 22,000 ಹಳ್ಳಿಗಳಿಗೆ ಇನ್ನೂ ವಿದ್ಯುತ್ ಇಲ್ಲ ಸ್ವಾತಂತ್ರ್ಯ ಬಂದು 67 70 ವರ್ಷ ಆದರೂ ಕೂಡ ಇನ್ನೂ ಇದು ನಂದಲ್ಲ ಟೈಮ್ಸ್ ಆಫ್ ಇಂಡಿಯಾದ ದಾಖಲೆ ನಾನು ಈಗ ನೋಡಿ ಬಂದವ ಒಂದು ಎರಡನೇದಾಗಿ ಇವತ್ತು ಪ್ರತಿ ಮನೆಗೆ ಉಜ್ವಲ ಯೋಜನೆಯ ಮುಖಾಂತರ ಗ್ಯಾಸ್ ಮತ್ತು ಅದರ ಸ್ಟವ್ ಅನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ ಪ್ರತಿ ಹಳ್ಳಿಗಳಲ್ಲಿ ಇವತ್ತು ಹೊಗೆರಹಿತ ಅಡುಗೆ ಮಾಡಬೇಕನ್ನೋ ಪ್ರಧಾನಿಯವರ ಸಂಕಲ್ಪ ಅದು ಗ್ಯಾಸ್ ಸಬ್ಸಿಡಿಯನ್ನು ಜುಲೈ ತಿಂಗಳಿಂದ 2 ರೂಪಾಯಿ ಜಾಸ್ತಿ ಮಾಡಿ ಪ್ರತಿ ತಿಂಗಳಿಗೆ 8 ಸಲ ಜಾಸ್ತಿ ಮಾಡಿದ 16 ರೂಪಾಯಿ ಸಬ್ಸಿಡಿ ಸಬ್ಸಿಡಿ ಸ್ವಲ್ಪ ಸಮಯದಲ್ಲಿ ಹೋಗ್ತದೆ ಇದು ಉತ್ತಮ ಇದು ಸಬ್ಸಿಡಿ ಅಲ್ಲ ಹೇಳುದು ನಾನು ಇವರಿಗೆ ಮಾಹಿತಿ ಇಲ್ಲ ಸಬ್ಸಿಡಿದ ವಿಚಾರ ಅಲ್ಲ ಹೇಳಿದ್ ನಾನು ಇದು ಕಡುಬಡವರಿಗೆ ಮನೆಗೆ ಉಚಿತವಾಗಿ ಎಲ್ ಪಿ ಜಿ ಮತ್ತೆ ಗ್ಯಾಸ್ ಸ್ಟವ್ ನೀಡುವ ಕಾರ್ಯಕ್ರಮ ಒಂದು ಎರಡನೇದು ಇವತ್ತು ಒಂದು ಬ್ಯಾಂಕಿಗೆ ಹೋದರೆ 50,000 ಸಾಲ ಕೊಡುವಂಥ ಪರಿಸ್ಥಿತಿ ಇರಲಿಲ್ಲ ಪ್ರಧಾನಮಂತ್ರಿಯವರು ಹೇಳಿದರು ನಾನು ಸ್ಟಾರ್ಟ್ಅಪ್ ಯೋಜನೆ ಮಾಡ್ತೇನೆ ಮುದ್ರಾ ಯೋಜನೆ ಮುಖಾಂತರ ಯುವಕರಿಗೆ ಕೆಲಸ ಕೊಡುವಂಥ ಕೆಲಸ ಮಾಡ್ತೇನೆ ಮುದ್ರಾ ಯೋಜನೆ ಮುಖಾಂತರ 50,000ವರೆಗೆ ನಾನೇ ಸರ್ಕಾರ ನಮ್ಮದೇ ಸರ್ಕಾರ ಅವರಿಗೆ ಜಾಮೀನು ನೀಡುತ್ತದೆ ಸಾಲ ಕೊಡಿ ಅಂತ ಹೇಳಿದರು ಇದು ಹಿಂದೆ ಕೂಡ ಇತ್ತು ಎಚ್ ಡಿ ಬೂತ್ ಆಗಲಿ 25,000 50,000 ರೂಪಾಯಿ ಹಿಂದಿನಿಂದ ಇದು ಹೊಸದೇನಲ್ಲ ಸ್ತ್ರೀ ಶಕ್ತಿಯಲ್ಲಿ ಕೂಡ ಇವತ್ತು ನರೇಂದ್ರ ಮೋದಿ ಸರ್ಕಾರ ಮಾಡಿದ ಒಳ್ಳೆ ಕೆಲಸಗಳು ಕಾಂಗ್ರೆಸ್ನವರಿಗೆ ಸಿಗ್ತಾ ಇಲ್ಲ ಏನೂ ಉಳಕಿಲ್ಲದೆ ಮೊದಲಿಗೆ ಇಂಟಾಲರೆನ್ಸ್ ಅಂತ ಇಟ್ಕೊಂಡ್ರು ಮತ್ತೆ ಈಗ ಏನೂ ಇಲ್ಲದೆ ಈಗ ನೋಟ್ ಬ್ಯಾನ್ ಅನ್ನ ಇಟ್ಕೊಂಡಿದ್ದಾರೆ ನೋಡಿ ಸೊ ಹಾಗಾದ್ರೆ ಇಲ್ಲಿ ಸಂಸತ್ನಲ್ಲಿ ದೊಡ್ಡ ಲೀಸ್ಟ್ಗಳನ್ನು ಕೊಡ್ತಾರೆ ಕಾಂಗ್ರೆಸ್ನ ಮುಖಂಡರು ಇವತ್ತು ನೋಟ್ ಬ್ಯಾನ್ ಆದಂತಹ ಸಂದರ್ಭದಲ್ಲಿ ಇಂತಿಷ್ಟು ಮನೆಗಳಲ್ಲಿ ಕರೆಂಟ್ ಇಲ್ಲ ಇಂತಿಷ್ಟು ಜನರಿಗೆ ಅಕೌಂಟ್ ಇಲ್ಲ ಇಂತಿಷ್ಟು ಜನರು ಬಡವರಿದ್ದಾರೆ ಇಂತಿಷ್ಟು ಜನರು ಅವಿದ್ಯಾವಂತರಿದ್ದಾರೆ 10 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತು ನೋಡಿ ಬರೀ 10 ವರ್ಷ ಅಲ್ಲ ಟೋಟಲ್ ಆಗಿ ನಾವು ಈ ದೇಶವನ್ನ 1947ನೇ ಇಸ್ವಿಯಿಂದ ನೋಡಿದಾಗ ಕೂಡ ಕೇವಲ ಒಂದು ದಿವಸದಲ್ಲಿ ಒಂದು ವರ್ಷದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ 47ರಲ್ಲಿ ಕೂಡ ಈ ದೇಶದಲ್ಲಿ ಅನೇಕ ಸಮಸ್ಯೆಗಳಿದ್ವು ಪಾಕಿಸ್ತಾನ ಬೇರೆ ಆಗಿತ್ತು ಬಾಂಗ್ಲಾದೇಶ ಬೇರೆ ಆಯಿತು ಹಸಿವು ಸೂರಿಲ್ಲ ಅನಕ್ಷರತೆ ಇಂತಹ ಅನೇಕ ಸಮಸ್ಯೆಗಳು ಯಾವಾಗ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದಾಗಿತ್ತು ಈಗ ನೀವು ಹೇಳ್ತಾ ಇರುವಂತಹದ್ದನ್ನು ನೋಡಿದ್ರೆ ನರೇಂದ್ರ ಮೋದಿ ಬಂದು ಮಾತ್ರ ದೇಶವನ್ನು ಉದ್ಧಾರ ಮಾಡಿದ್ದಾರೆ ಮೂರು ಜನ ಏನ್ ಹೇಳಿದ್ರಿ ಅಂತ ನಾನು ಕೇಳ್ತೇನೆ ಅದಕ್ಕಿಂತ ಮೊದಲಿಗೆ ಕಾಲರ್ ಇದ್ದಾರೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಹೆಸರು ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಧರ್ಮಸ್ಥಳದಿಂದ ಹೇಳಿ ನಿಮ್ಮ ಇದು ಸ್ಪಂದನ ಟಿವಿ ನೋಡ್ತಾ ಇದ್ದು ಅದರಲ್ಲಿ ನಮ್ಮ ಮೋದಿ ಅವ್ರ ಬಗ್ಗೆ ಚರ್ಚೆ ನಡೀತಾ ಇದೆಯಲ್ಲ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಖುಷಿ ಆಗ್ತದೆ ನೋಡುವಾಗ ಹಾಗೆ ಫೋನ್ ಮಾಡಿದ್ವಿ ಸರ್ ತಮಗೆ ಸಂತೋಷ ಆಗ್ತಾ ಇದೆ ನಿಜಕ್ಕೂ ಕೂಡ ತಮ್ಮ ಪ್ರಕಾರ ಇದೀಗ ಪೆಟ್ರೋಲ್ ದರ ಇವತ್ತು ನಿನ್ನೆಯಿಂದ ಹೆಚ್ಚಳವಾಗಿದೆ ಈ ಹಿಂದೆ ನೋಟ್ ಬ್ಯಾನ್ ಆಗಿತ್ತು ಸೊ ಎಲ್ಲ ವಿಚಾರಗಳನ್ನು ನೀವು ಪರಿಗಣಿಸಿ ಓರ್ವ
ಸಾಮಾನ್ಯ ಪ್ರಜೆಯ ಆಗಿ ಹೇಳಿ ತಮ್ಮ ಅಭಿಪ್ರಾಯದ ಪ್ರಕಾರ ಇವತ್ತು ನಿಜಕ್ಕೂ ಅಚ್ಚೇ ದಿನ ಬಂದಿದೆಯಾ ಅಥವಾ ನರೇಂದ್ರ ಮೋದಿ ಅವರ ಸರ್ಕಾರ ಸಫಲವಾಗಿದೆಯಾ ಇಲ್ವಾ? ಸರ್, ನರೇಂದ್ರ ಮೋದಿ ಅವರ ಸರ್ಕಾರದ ಬಗ್ಗೆ ನಾವು ಯಾರು ಮಾತಾಡ್ಲಿಕ್ಕಿಲ್ಲ ಸರ್. ಅವರು ಮಾಡಿರೋ ಕೆಲಸ ಖಂಡಿತ ಇವತ್ತು ವಿಶ್ವನೇ ಮೆಚ್ಚುವಂತ ಕೆಲಸ ಮಾಡಿದ್ದಾರೆ. ಇದು ನೂರು ಸತ್ಯ. ಆದ್ರೆ ಇದು ಮಧ್ಯದಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಇದೆ ಯಾಕೆ ಮಾಡಿದ್ರು ನನಗೆ ವಿಷಯ ಗೊತ್ತಿಲ್ಲ. ಎಸ್ ಸರ್, ಖಂಡಿತವಾಗಿ ಕೂಡ ಒಟ್ಟಾರಾಗಿ ತಾವು ಹೇಳುವ ಪ್ರಕಾರ ನರೇಂದ್ರ ಮೋದಿಯ ಸರ್ಕಾರ ಒಳ್ಳೆಯ ದಿನ ತಂದು ಕೊಟ್ಟಿದೆ ನಮಗೆ, ಆದರೆ ಕೆಲವು ಅಡಚಣೆಗಳಿವೆ ಅಂತ. ತಮ್ಮ ಮಾತಿಗಾಗಿ ಧನ್ಯವಾದಗಳು. ಎಸ್ ನನ್ನ ನೇರವಾಗಿ ಹೆಬ್ಬಾರ್ ಅವರು ಮಾತಾಡ್ತಾ ಇದ್ರು. ಈಗ ಬಹುಶಃ ಅವರು ಸಾರ್ವಜನಿಕ ಕಾಲ್ ಮಾಡಿ ಹೇಳಿದ್ರು ಸಕ್ಸಸ್ ಆಗಿದೆ ಅಂತ ಹೇಳಿ. ನಾನು ಹೇಳುದು ಅಚ್ಚೇ ದಿನ ಹೇಳುವ ಬಗ್ಗೆ ಎಲ್ಲಿಯೂ ಕೂಡ ಅವರ ಕ್ಲಾರಿಫಿಕೇಶನ್ ನನಗಂತೂ ಎಲ್ಲಿಯೂ ಸಿಗಲಿಲ್ಲ. ಯಾಕೆಂದ್ರೆ ಫಸ್ಟ್ಗೆ ಬರುವಾಗ ಹೇಳಿದ್ರು ಅಚ್ಚೇ ದಿನ ಭಾರತಕ್ಕೆ ಬರ್ತದೆ, ನಾವು 100 ದಿವಸದೊಳಗಾಗಿ ವಿದೇಶದಿಂದ ಕಪ್ಪು ಹಣವನ್ನ ತರ್ತೇವೆ. ನಮ್ಮ ವಿದೇಶದಲ್ಲಿ ಎಷ್ಟು ಕಪ್ಪು ಹಣ ಇದೆ ಅಂತಂದ್ರೆ ಪ್ರತಿಯೊಬ್ಬ ಭಾರತೀಯ ಅಲ್ಲ, ಅದು ಪ್ರತಿ ಒಂದು ಅಜೆಂಡಾದಲ್ಲಿ ಹೇಳ್ತಾ ಬಂದ್ರಲ್ಲ ಅವರು ಅಲ್ಲಿಂದ ಇಲ್ಲಿವರೆಗೆ. ಕಾಂಗ್ರೆಸ್ನ 10 ವರ್ಷದ ಆಡಳಿತ ಬುರಾದಿನ ಏನಿದೆ ಅಂತ ಆಡಳಿತ ಅಲ್ಲ, ನಾವು ಅಚ್ಚೇ ದಿನ ತರ್ತೇವೆ. ಆ ಅಚ್ಚೇ ದಿನ ತಂದದ್ ಬಿಟ್ರೆ ನೀವು 10 ವರ್ಷದ ಮಾಡಿದ ಈ ದೇಶದಲ್ಲಿ ಹತ್ತು ವರ್ಷದಲ್ಲಿ ಆಗಿರೋ ಭ್ರಷ್ಟಾಚಾರ ಆಗ್ಲಿಲ್ಲ. ಅಮೆರಿಕದಲ್ಲಿ ಕೂಡ ಇನ್ಶೂರೆನ್ಸ್ ಕಂಪನಿಗಳು ಬ್ಯಾಂಕ್ಗಳು ಮುಳುಗಿ ಹೋಗಿವೆ. ಭಾರತದಲ್ಲಿ ಆಗ್ಲಿಲ್ಲ ಯಾರು ಆರ್ಥಿಕತೆ ಮನಮೋಹನ್ ಸಿಂಗ್ ರಿಂದ ಉತ್ತಮ ಆರ್ಥಿಕತೆ ಎಲ್ಲಿ ಕೆಲಸ ಮಾಡಿದ್ರೆ ಕೇವಲ ಭ್ರಷ್ಟಾಚಾರ 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 ಒಂದೊಂದು ಹಗರಣ. ಇದು ಭಾರತೀಯ ಜನತಾ ಪಾರ್ಟಿ ಅಲ್ಲ, ಇದು ಭಾರತೀಯ ಜನತಾ ಪಾರ್ಟಿ ಅಲ್ಲ, ಇದು ಕೇಂದ್ರ ಸರ್ಕಾರ. ಇದು ಕೇಂದ್ರ ಸರ್ಕಾರದ ಏನು ಆಗದ ಸರ್ಕಾರವನ್ನ ಅಥವಾ ಬೇರೆ ಬೇರೆ ಸರ್ಕಾರವನ್ನು ಮೆಜರ್ ಮಾಡುವ ಏನು ಸೂತ್ರ ಇದೆ ಅವರೆಲ್ಲ ಹೇಳಿದ್ರು. ಕೋಲ್ಗೇಟ್ ಹಗರಣ, ಇದು ನಿಮ್ದು ಏನ್ ಹೇಳ್ತಾರೆ ಒಲಿಂಪಿಕ್ ಇದು ಹಗರಣ ಆಯ್ತು. ಯಾವ ಹಗರಣ ಆಗ್ಲಿ ದೇಶದಲ್ಲಿ, ಎಷ್ಟು ಹಗರಣ ಆಗ್ಲಿ? ಹಾಗಾದ್ರೆ ಹಗರಣವನ್ನ ಮಾಡಿದ್ರೆ ಸರ್ಕಾರ ಫೇಲ್, ಹಗರಣವನ್ನ ಮಾಡದೇ ಇದ್ರೆ ಸರ್ಕಾರ ಸಕ್ಸಸ್ ಅಂತ ಹೇಳ್ತಾರೆ. ಆಡಳಿತ ಕೊಡದೆ ಒಂದು ಒಳ್ಳೆ ಕೆಲಸ ಅಲ್ವಾ? ಎಸ್ ಎಸ್ ಎಸ್, ನಾನು ನಿಮ್ಮಲ್ಲಿ ಉತ್ತರವನ್ನ ಪಡ್ಕೊಳ್ತೇನೆ. ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪಾಂಡುರಂಗ ಅಂತ, ಮಂಗಳೂರಿಂದ. ಹೇಳಿ ಹೇಳಿ ಪಾಂಡುರಂಗರ್ ಅವರೇ, ತಮ್ಮ ಅನಿಸಿಕೆ ಏನು ಈ ಒಂದು ಅಚ್ಚೇ ದಿನ ಕುರಿತಾಗಿ ಅಥವಾ ಮೋದಿಯ ಈಗ ಏನು ಈ ಒಂದು ಸರ್ಕಾರ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಶೈಲಿಯ ಕುರಿತಾಗಿ? ನಾನು ರಾಜಕೀಯ ರಹಿತವಾಗಿ ಮಾತಾಡ್ತಿದ್ದೇನೆ. ನೋಡಿ, ಈ 60 ವರ್ಷದಿಂದ ಕಾಂಗ್ರೆಸ್ ಏನು ಮಾಡಿದೆ ಹೇಳ್ತಾ ಇರುವಾಗ ಹಳ್ಳಿಗಳಿಗೆ ಏನೋ ವಿದ್ಯುತ್ೀಕರಣ ಆಗಿದೆ ಅಂತ ಹೇಳಿದ್ರು. ಹಳ್ಳಿಗಳು ತುಂಬಾ ಹಳ್ಳಿಗಳು ನಮ್ಮ ನಾನ್ ಮಂಗಳೂರಲ್ಲಿರೋದು, ನಮ್ಮ ಮನೆಗೆ 35-45 ವರ್ಷದ ಮುಂಚೆ ವಿದ್ಯುತ್ ಇರ್ಲಿಲ್ಲ, ಆ ಏರಿಯಾಗ ಇರ್ಲಿಲ್ಲ ಮಂಗಳೂರಲ್ಲಿ ಕೂಡ. ಇವತ್ತು ವಿದ್ಯುತ್ ಬಂದು ಕೆಲವು ವರ್ಷ ಆಯ್ತು, 30 ವರ್ಷದ ಮೇಲೆ ಆಯ್ತು. ಹಾಗೆ ಅದು ಡೆವಲಪ್ಮೆಂಟ್ ಆಗ್ತಾ ಇರ್ತದೆ, ಯಾವ ಗವರ್ಮೆಂಟ್ ಇರ್ಲಿ. ಹಾಗೆ ನಮ್ಮ ಮಂಗಳೂರಲ್ಲಿ ನಾನಿರುವ ಏರಿಯಾಕ್ಕೆ ರಸ್ತೆ ಇರ್ಲಿಲ್ಲ, ಇವಾಗ ವಿಸ್ತಾರವಾದ ರಸ್ತೆ ಇದೆ. ಇದು ಯಾವುದೇ ಸರ್ಕಾರ ಇದ್ರು ಕೂಡ ಇಂತ ಇದು ಕೆಲವುಗಳು ನ್ಯಾಚುರಲ್ ಫಿನಾಮಿನಾಗಳು ಇವೆಲ್ಲ. ಇನ್ನೊಂದು, ಅವರು ಗ್ಯಾಸ್ ಬಗ್ಗೆ ಹೇಳಿದ್ರು, ಬಡವರಿಗೆ ಗ್ಯಾಸ್ ಕೊಟ್ಟು ಉಚಿತ ಅಂತ. ಇವನ್ ಪರ್ಯಂತ ಗ್ಯಾಸ್ ಕೊಟ್ಟಿದಾರ? ಒಂದು ಸಿಲಿಂಡರ್ ಮಾತ್ರ ಇನಿಷಿಯಲ್, ಅದು ಬರೋ ವ್ಯಾಪಾರ ದೃಷ್ಟಿಯಿಂದ ಕೊಟ್ಟದ್ದು ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ, ಒಂದು ಇನಿಷಿಯಲ್ ಅವ್ರಿಗೆ ಫ್ರೀ ಕನೆಕ್ಷನ್ ಕೊಟ್ರೆ ಮತ್ತೆ ಚಿಕ್ಕ ಹಾಕೊಂಡ ಹಾಗೆ ದೊಡ್ಡ ದೊಡ್ಡ ರೆಫಿಲ್ ತಕೊಳ್ಬೇಕಲ್ಲ. ಗ್ಯಾಸ್ ಯಾರು ಕೊಡ್ಲಿಲ್ಲ ಯಾವ ಬಡವನಿಗೂ. ಒಟ್ಟಾರೆ ಆಗಿ ಕನೆಕ್ಷನ್ ಮಾತ್ರ ಫ್ರೀ ಕೊಟ್ಟಿದ್ದಾರೆ ಹೊರತು ಅವರ ಅಂಡೆ ಖಾಲಿ ಆದಾಗ ಅವ್ರು ದುಡ್ಡು ಕೊಟ್ಟು ತಗೊಳ್ಬೇಕು. ಇವರು ಮಾತಾಡುವ ರೀತಿಯಲ್ಲಿ ನೋಡಿದ್ರೆ ಜೀವನ ಪರ್ಯಂತ ಅವರು ಮೋದಿ ಅವರು ಗ್ಯಾಸ್ ಫ್ರೀ ಕೊಟ್ಟಿದ್ದಾರೆ ಅಂತ. ಜನಗಳು ಬುದ್ಧಿವಂತರಿದ್ದಾರೆ. ಈಗ ಸಲ ಈ ಹಿಂದೆ ಇದ್ದ ಸರ್ಕಾರಗಳು ಕೂಡ ಇದೇ ರೀತಿ ಮಾಡ್ತಾ ಇದ್ದದ್ದು. ಹಿಂದೆ ಇದ್ದ ಸರ್ಕಾರ ದುಡ್ಡು ಕೊಟ್ಟರು ಗ್ಯಾಸ್ ಸಿಗ್ತಿರ್ಲಿಲ್ಲ. ಯಾವ ಸರ್ಕಾರ ಬಂದ್ರು ಇತ್ತು ದುಡ್ಡು ಕೊಟ್ಟು ಗ್ಯಾಸ್ ಸಿಗ್ತಿರ್ಲಿಲ್ಲ.
ಅದರಲ್ಲಿ ಕಾಂಗ್ರೆಸ್ ಬಿಜೆಪಿ ಏನು ಏನು ಡಿಫರೆನ್ಸ್ ಇಲ್ಲ, ಎಲ್ಲ ಸರ್ಕಾರ ಬಂದಾಗ್ಲೂ ಈ ಯೋಜನೆಗಳೆಲ್ಲ ಇದ್ದಂತೆ. ಎಸ್ ಸರ್, ಒಟ್ಟಾರೆ ಆಗಿ ಎಲ್ಲಾ ಸರ್ಕಾರಗಳು ಬಂದಾಗ ಕೂಡ ಸೇಮ್ ಯೋಜನೆ ಇದೆ, ಅದೇ ಯೋಜನೆಯನ್ನ ಈ ಸರ್ಕಾರ ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದು ತಮ್ಮ ಮಾತು. ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಎಸ್ ತಮ್ಮ ಉತ್ತರ ಈಗ ಬೇಕಾಗಿದೆ. ಅವರು ಹೇಳಿದ ಪ್ರಕಾರ ಎಸ್ ಅದೇ ಯೋಜನೆಯನ್ನ ಇವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಗ್ಯಾಸ್ ಕೊಡ್ತಿರ್ಲಿಲ್ಲ, ಯಾರು ಕೊಡ್ತಿದ್ರು ಗ್ಯಾಸ್ ಕನೆಕ್ಷನ್? ಇದು ಬಿಪಿಎಲ್ ಕಾರ್ಡ್ ಸಬ್ಸಿಡಿ ಯೋಜನೆ ಮೊದಲಿಂದ ಸಬ್ಸಿಡಿ ಅಲ್ಲ, ಇದು ಪ್ರಥಮ ಗ್ಯಾಸ್ ಮತ್ತೆ ಅದರ ಸ್ಟವ್ ಅನ್ನು ಫ್ರೀ ಕೊಡ್ತಾರೆ. ಸ್ಟವ್ ಅಲ್ಲ, ಗ್ಯಾಸ್ ಅಂಡೆ ಮಾತ್ರ. ಗ್ಯಾಸ್ ಕೊಟ್ಟು ಜಾಸ್ತಿ ಖರ್ಚು ಮಾಡಿ ಪ್ರೇರೇಪಿಸಿದ ಪೆಟ್ರೋಲ್ ಕಂಪನಿಗಳ ಆದಾಯ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಪ್ರಚೋದನೆ ಕೊಡ್ತಾ ಇದೆ ಅಂತ ಹೇಳಿ ಕೊಡಿ, ಅವರಿಗೆ ಸಬ್ಸಿಡಿ ಆಗಿ ಕೊಡಿ, ಸಬ್ಸಿಡಿ ಆಗಿ ಕೊಡ್ಲಿ, ಸಬ್ಸಿಡಿ ಆಗಿ ಕೊಡ್ಲಿ, ಸಬ್ಸಿಡಿ ಆಗಿ ಅವ್ರಿಗೆ ಅಂಡೆ ಕೊಡ್ಲಿ. ಅದು ಬಿಟ್ಟು ಚಿಮಣೆಯಲ್ಲಿ ಸೌದೆಯಲ್ಲಿ ಮಾಡ್ತಿದ್ದಾನೆ, ಅವನಿಗೆ ಹೆಚ್ಚಿನ ತಿಂಗಳಿಗೆ 500 ರೂಪಾಯಿ 600 ರೂಪಾಯಿ ಗ್ಯಾಸ್ ಅಂಡೆಗೆ ಹಣ ಕೊಟ್ಟು ಆತ ಇದು ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾರೆ. ಇದು ತಿಂಗಳಿಗೆ 3 ಸಲ ನೀವು ಪೆಟ್ರೋಲ್ ಏರಿಸಿದ್ರೆ ಜೀವನ ಪರ್ಯಂತ ಆರಾಮದಲ್ಲಿ ಕೊಡ್ಬೋದು. ಇವತ್ತು ಲಾಭ ಆಗ್ತಾ ಇರುವಂತಹ ಎಲ್ಲಾ ಟಾಪ್ 10 ಕಂಪನೀಸ್ ಅನ್ನ ನೋಡಿ ಸ್ವಾಮಿ, ಅದರಲ್ಲಿ ಇರುವುದು ಎಲ್ಲಾ ಪೆಟ್ರೋಲ್ ಕಂಪನಿಗಳು ಮಾತ್ರ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾವೆಣಿಸ್ಕೊಂಡಿದ್ದೆವು ಮೋದಿ ಅವರು ಬಂದ ದಿನ ಇವರು ಅಚ್ಚೇ ದಿನ ಅಂದ್ರೆ ಇಮ್ಮಿಡಿಯೇಟ್ ನಮ್ಗೆ ಪೆಟ್ರೋಲಿಗೆ ಆಗುವಂತ ಖರ್ಚು ಡೀಲರ್ಶಿಪ್ ಸೇರಿ 31 ರೂಪಾಯಿ 20 ಪೈಸೆ. ನಮಗೆ ಇವತ್ತು ಸಿಗ್ತಾ ಇರುವುದು ಪೆಟ್ರೋಲ್ 78 ರೂಪಾಯಿ ಅಲ್ಲ, ಅಷ್ಟು ಜಾಸ್ತಿಯನ್ನ ಮಾಡ್ತಾ ಇದ್ದೀರಿ ಅಂದ್ರೆ ನಿಮಗೆ ಬೇರೆ ಯಾವುದು ಬೇಡ. ನಿಮ್ಮಲ್ಲಿ ಬರ್ತೇನೆ. ಬಹುಶಃ ಡಿಸೆಂಬರ್ ಇಂದ ಇವತ್ತಿನವರೆಗೆ 3-4 ಬಾರಿ ಪೆಟ್ರೋಲ್ ದರ ಏರಿಕೆ ಆಗಿದೆ. ಪೆಟ್ರೋಲ್ ಮತ್ತು ಏನೇ ಹೇಳಿ, ಆರಂಭದಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ 2014ರ ಆರಂಭದಲ್ಲಿ ಪ್ರಚಾರವನ್ನ ಮಾಡುವ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಪೆಟ್ರೋಲ್ ಬೆಲೆಯನ್ನ ಟ್ಯಾಕ್ಸ್ ಗಳನ್ನ ಮಿತಿ ಮೀರಿ ಕಲೆಕ್ಟ್ ಮಾಡ್ತಾ ಇದೆ, ನಾವು ಅದನ್ನ ಹತೋಟಿಗೆ ತರ್ತೇವೆ ಅಂತ. ಸೊ ಯಾಕೆ ಸಾಧ್ಯವಾಗ್ಲಿಲ್ಲ ಹಾಗಾದ್ರೆ? ಪೆಟ್ರೋಲ್ ಮತ್ತೆ ಡೀಸೆಲ್, ಪೆಟ್ರೋಲ್ ಅನ್ನ ಕಾಂಗ್ರೆಸ್ ಮುಕ್ತ ಮಾರುಕಟ್ಟೆಗೆ ತಂತು, ಬಿಜೆಪಿ ಡೀಸೆಲ್ ಅನ್ನು ಮುಕ್ತ ಮಾರುಕಟ್ಟೆಗೆ ತಂತು. ಇವತ್ತು ಡೀಸೆಲ್ ಬೆಲೆ ಹಾಗೂ ಪೆಟ್ರೋಲ್ ಬೆಲೆಯನ್ನ ಸರ್ಕಾರ ನಿಯಂತ್ರಣ ಮಾಡಿದ್ರೆ ಇದು ಕಾಮನ್ ಸೆನ್ಸ್, ಎಲ್ರಿಗೂ ಗೊತ್ತಿರೋ ವಿಚಾರ. ಅಂದ್ರೆ ನೀವು ಅದನ್ನು ಮಾರಿದ್ರೆ ಎಂತ ಅರ್ಥ? ಸೊ ಹಾಗಾದ್ರೆ ಆರಂಭದಲ್ಲಿ ಆರದಿವರು ಹಾಗಾದ್ರೆ ನೋಡಿ, ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ $120 ಕಚ್ಚಾ ತೈಲಕ್ಕೆ ಇತ್ತು, ಆಗ 78 ರೂಪಾಯಿ ಇತ್ತು. ಇವತ್ತು $60 ಕಚ್ಚಾ ತೈಲ ₹20 $26 ಇರುವಾಗ ಕಚ್ಚಾ ತೈಲಕ್ಕೆ ₹2,00,000 ಉಳಿದಿರ, ಅದು ಏನು ಹೋಯ್ತು? ಅದು ಜನರಿಗೆ ಕೊಡ್ಬೇಕಲ್ಲಿ. ಮತ್ತು ಭಂಡಾರ್ಕರ್ ತಮ್ಮಿಬ್ಬರ ಗಮನಕ್ಕೆ, ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರಷ್ಯಾ ಮತ್ತು ಕೆಲವು ದೇಶಗಳು ರಫ್ತನ ಪೆಟ್ರೋಲ್ ರಫ್ತನ ನಿಲ್ಲಿಸಿರ್ಲಿಲ್ಲ, ಇದೀಗ ನಿಲ್ಲಿಸಿದೆ. ಆಗ ರಿಲಯನ್ಸ್ ಕಂಪನಿಗಳ ಪೆಟ್ರೋಲ್ ಬಂಕ್ಗಳೆಲ್ಲ ಬಂದ್ ಆಗಿತ್ತು. ಇವತ್ತು ರಿಲಯನ್ಸ್ ಅವರದ್ದು ಲಾಭ ಎಷ್ಟು ಗೊತ್ತುಂಟ? ಬರೀ ಪೆಟ್ರೋಲ್ ಪ್ರಾಡಕ್ಟ್ ಇಂದ 4,44,000 ಎಸ್. ಕಾಂಗ್ರೆಸ್ ಸರ್ಕಾರ ಇದ್ದಾಗ 76 ರೂಪಾಯಿ ಅವ್ರಿಗೆ ಹೋಗಿತ್ತು. ಹಾಗಾದ್ರೆ ಅವರು ಕೂಡ ಅಂಬಾನಿ ಹೊಟ್ಟೆಗಳಾಗಿ ಬಿಟ್ಟಿದ್ದಾರೆ. ಫ್ರೀ ಮಾರ್ಕೆಟ್ ಮಾಡಿದ್ದಾರೆ. ಅದನ್ನು ಕೇಳಿ ಫಸ್ಟ್ ಗೆ ಸರ್ಕಾರ ತಂದಿದ್ದು ಯಾಕೆ ಅಂದ್ರೆ ನಮ್ಮ ಸರ್ಕಾರ ವಿಫಲ ಆಗಿದ್ದಕ್ಕೆ. ನೀವು ಅದೇ ದಾರಿ ಒಪ್ತಿಲ್ಲ ಹಾಗಾದ್ರೆ ಜನತೆ
ಮತ್ತೆ ನಿಮ್ಮ ಮಾತುಗಳನ್ನ ಕೇಳಿಸಿಕೊಳ್ಳಬೇಕಾಗಿದೆ. ಕರೆಕ್ಟ್, ಒಬ್ಬರ ಉತ್ತರ ಆದ್ರ ಮೇಲೆ ಒಬ್ಬರ ಉತ್ತರ ಬೇಕಾಗಿದೆ. ನೋಡಿ, ಇವತ್ತು ನೀವು ಕಿತ್ತಾಡಿದ್ರೆ, ಇವತ್ತು ನೀವು ಕಾಂಗ್ರೆಸ್ನ ಪ್ರತಿನಿಧಿಗಳು, ಅವರು ಬಿಜೆಪಿ ಪ್ರತಿನಿಧಿಗಳು, ಇವತ್ತು ಕೇಳ್ತಾ ಇರ್ತಕ್ಕಂಥ ಜನರು ನಿಮ್ಮ ಉತ್ತರಗಳನ್ನ ಯಾರು ಉತ್ತರಗಳನ್ನು ಪಡ್ಕೊಳ್ಳಿ ಸಾಧ್ಯವಾಗುತ್ತೆ ಹೇಳ್ತೇನೆ. ಹೆಬ್ಬಾರ್ ಏನ್ ಹೇಳಿದ್ರು, ನಮ್ಮ ಸರ್ಕಾರ ವಿಫಲ ಆಗಿದೆ, ಒಪ್ತಿರಲ್ಲ? ಅದೇ ನೋಡಿ, ಅದಕ್ಕೆ ನಾವು ಅಚ್ಚೆ ದಿನ ಅಂತ ಕೊಡ್ತೇವೆ ಅಂತ. ನಿಮ್ಮ ಸರ್ಕಾರ ವಿಫಲ ಆಗಿದೆ, ನಾವು ಅದನ್ನು ಸಫಲ ಮಾಡಿ ತೋರಿಸ್ತೇವೆ. ಒಂದ್ ನಿಮಿಷ, ಕೇವಲ ನಮ್ದಾದ 2.5 ವರ್ಷ ಮಾತ್ರ ನಿಮ್ಗೆ ಜನ 50-60 ವರ್ಷ ಕೊಟ್ಟಿದ್ದಾರೆ, ನಾವು ಅದನ್ನು ಮಾಡಿ ತೋರಿಸ್ತೇವೆ. ಬಿಜೆಪಿ ಅಧಿಕಾರ ಮಾಡಿದೆ, ವಾಜಪೇಯಿ ಅವರ ಸರ್ಕಾರ, ವಾಜಪೇಯಿ ನೋಡಿ, ಒಂದು ಸರ್ಕಾರಕ್ಕೆ 2.5 ವರ್ಷ ಆದ ಒಂದು ಸರ್ಕಾರಕ್ಕೆ, ಅದರ ನಂತರ ಎಷ್ಟೋ ಚುನಾವಣೆ ಆಯಿತು. ಮೊನ್ನೆಯ ನಿಮ್ಮ ಬೇರೆ ಬೇರೆ ರಾಜ್ಯದ ಚುನಾವಣೆ, ಇದು ಬೈ ಇಲೆಕ್ಷನ್ ಆಯಿತು, ಮುನ್ಸಿಪಲ್ ಇಲೆಕ್ಷನ್ ಆಯಿತು, ಜಿಲ್ಲಾ ಪಂಚಾಯತ್, ಎಲ್ಲದರೂ ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದು ಸ್ವಾಮಿ. ನಾನು ಹೇಳೋದು, ನಮಗೆ ಕಾಂಗ್ರೆಸ್ನ ಸರ್ಟಿಫಿಕೇಟ್ ಅಗತ್ಯ ಇಲ್ಲ. ಇವ್ರು ಎಲ್ಲಿ ಗೆದ್ದಿದ್ದಾರೆ ಹೇಳಿ ತೋರಿಸಿ. ಕಳೆದ 2.5 ವರ್ಷ ನಂತರ ಎಲ್ಲಿ ಗೆದ್ದಿದ್ದಾರೆ ತೋರಿಸಿ. ಜನ ಇಲ್ಲಿ ಎಲ್ಲಿ ಓಟ್ ಹಾಕಿದ್ದಾರೆ ಇವರಿಗೆ? ಎಲ್ಲಿ ಓಟ್ ಹಾಕಿದ್ದಾರೆ? ಗೆಲ್ಬೇಕಾದ ಸಮಯದಲ್ಲಿ ಮೊನ್ನೆ ಹೇಳ್ತಾರೆ, ಮೊನ್ನೆ ರಾಹುಲ್ ಗಾಂಧಿ ಹೇಳ್ತಾರೆ, ನಮ್ಗೆ ಒಂದ್ ನಿಮಿಷ, ರಾಹುಲ್ ಗಾಂಧಿ ಮೊನ್ನೆ ಹೇಳ್ತಾರೆ ಇನ್ನು 10 ದಿನ ಬರ್ಬೇಕಂದ್ರೆ ಪುನಃ ಕಾಂಗ್ರೆಸ್ ಬರಬೇಕಂತೆ. ಇದು ಯಾವ ಕನಸು ಇದು? ನಿಮ್ಗೆ 60 ವರ್ಷ ಎಲ್ಲ 10 ದಿನ ಮಾಡ್ಲಿಕ್ಕೆ ಆಗಲ್ಲ, ಇನ್ನು ಪುನಃ ಜನ ಕೊಡ್ತಾರೆ ಈ ದೇಶದಲ್ಲಿ? 60 ವರ್ಷದ ನಡುವೆ ವಾಜಪೇಯಿ ಒಂದು ವಿಚಾರ ಹೇಳ್ತೇನೆ. ನಮ್ಮ ದೇಶದ ಒಟ್ಟೊಟ್ಟಿಗೆ ಅದೆಷ್ಟೋ ಪ್ರಪಂಚದ ಅದೆಷ್ಟೋ ದೇಶಗಳು ಸ್ವಾತಂತ್ರ್ಯ ಸಿಕ್ಕಿದೆ, ಆ ದೇಶಗಳು ಎಲ್ಲಿ ರೀಚ್ ಆಗಿದೆ ಅಂತ ಇವತ್ತು ಕಾಂಗ್ರೆಸ್ ಅವರು ಹೇಳಬೇಕು. ನಮ್ಮ ದೇಶದ ಪರಿಸ್ಥಿತಿ ಏನಾಯ್ತು, ಆ ದೇಶಗಳು ಎಲ್ಲೋದು? ಇವತ್ತು ಜಪಾನ್ ಅಂತ ತಗೊಳ್ಳಿ, ನಮ್ಮ ದೇಶದ ನಂತರ ಜಪಾನ್ ಬೇರೆ ದೇಶಗಳಿಗೆ ಕಂಪೇರ್ ಮಾಡುವಾಗ ನಮ್ಮ ಜನಸಂಖ್ಯೆ ಅಷ್ಟೇ ದೇಶಕ್ಕೆ ಉತ್ಪಾದನೆ ಕೊಡಿದೆ. ದೇಶ ಏನು ಬಡ ದೇಶ ಅಲ್ಲ, ನಮ್ಮನ್ನ ಆಳಿದ ವ್ಯಕ್ತಿಗಳು ಸರಿ ಇಲ್ಲದ ಕಾರಣ ನಮ್ಮ ದೇಶಕ್ಕೆ ಬಡತನ ಬಂದದ್ದು. ಬಂಡಕರ್ ಅವರಲ್ಲಿ ಇವತ್ತೇನು ಪೆಟ್ರೋಲ್ ದರ ಅಂತ ನೀವು ಹೇಳ್ತಾ ಇದ್ದೀರಾ, ಅಥವಾ ಈ ಹಿಂದೆ ಕೂಡ ಹೇಳಿದ್ರಿ, ಹಿಂದೆ ಇದ್ದಂತ ಸರ್ಕಾರ ಏನು ಮಾಡಿತ್ತು ಅದನ್ನೇ ಇವರು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅಂತ. ಬಹುಶಃ ಪೆಟ್ರೋಲ್ ದರವನ್ನು ಕೂಡ ಇವರು ಮುಂದುವರ್ಸ್ಕೊಂಡು ಬಂದದ್ದ ಅಂತ ಕಾಂಗ್ರೆಸ್ ಹೇಳಿಕೊಟ್ಟ ಪಾಠವನ್ನ ಬಿಜೆಪಿ ಮಾಡ್ತಾ ಕಲ್ತ್ಕೊಂಡು ಬಂದಿದೆ ಅಂತ. ಅಲ್ಲ ಸರ್, $56 ಇವತ್ತು ಕಚ್ಚಾ ತೈಲಕ್ಕೆ ಒಂದು ಬ್ಯಾರೆಲ್ಗೆ ಇರುವುದು. ಮನಮೋಹನ್ ಸಿಂಗ್ ಇರುವಾಗ $120 ಒಂದು ಬ್ಯಾರೆಲ್ ಕಚ್ಚಾ ತೈಲಗಿತ್ತು, ಆಗ ರೇಟ್ ಇದ್ದಾರೆ 78, ಈಗ 76 ಒಂದು ಲೀಟರ್ ಪೆಟ್ರೋಲಿಗೆ. ರೇಟ್ ಇದ್ದದ್ದು ಅರ್ಧಕ್ಕರ್ಧ ಕಮ್ಮಿ, ಆಗ ಇದ್ದದ್ದು ಜಾಸ್ತಿ ಇದ್ದದ್ದು ಈಗ ಕಮ್ಮಿ ಉಂಟು. ಆದ್ರೂ ಕೂಡ ನಾವು ಜಾಸ್ತಿ ಜನ ಕೊಡ್ತಾ ಇದ್ದಾರಲ್ವಾ ಹಣವನ್ನ, ಇದನ್ನ ಯಾಕೆ ಇವರು ಹೇಳುವುದಿಲ್ಲ? ಡೀಸೆಲ್ಗೆ ಅಲ್ಲ, ಮನಮೋಹನ್ ಸಿಂಗ್ ಆರ್ಥಿಕ ಸಚಿವರಾಗಿದ್ದುಕೊಂಡು, ಅವರು ಆರ್ಥಿಕ ತಜ್ಞರಾಗಿದ್ದುಕೊಂಡು ಅವರ ಸರ್ಕಾರ ವಿಫಲ ಆಯ್ತು ಅಂತ ಬಿಜೆಪಿ ಹೇಳ್ತಾರೆ. ಮಾತಾಡ್ಲೇ ಇಲ್ಲ, ಕೆಲಸ ಮಾತ್ರ ಮನಮೋಹನ್ ಸಿಂಗ್ ಅವರು ಸರ್ಕಾರ ಹೋದಾಗ 2013 ಡೀಸೆಲ್ಗೆ 63 ರೂಪಾಯಿ ಇತ್ತು. ನಾನು ಬಸ್ ಓಡಿಸ್ತೇನೆ, ನಂಗೆ ಗೊತ್ತಿ, 63 ರೂಪಾಯಿ ಇತ್ತು. ತದನಂತರ 47 ರೂಪಾಯಿಗೆ ಡೀಸೆಲ್ ಬಂತು, 47 ರೂಪೀಸಿಗೆ ಬಂತು. ತದನಂತರ ಪುನಃ ಏರಿಕೆ ಸ್ಟಾರ್ಟ್ ಆಯಿತು. ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ, ಇದನ್ನು ಮುಕ್ತ ಮಾರುಕಟ್ಟೆಗೆ ತಂದ ಪರಿಣಾಮವಾಗಿ ಇದು ಆಗ್ತಾ ಇದೆ. ಒಂದು ಸೈಡಲ್ಲಿ ಡಾಲರ್ಗೆ ರೇಟ್ ಜಾಸ್ತಿ ಆಗಿದೆ, ಒಂದು ಸೈಡಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟಿಗೆ 46-44 ರೂಪಾಯಿ ಇದ್ದದ್ದು ಪುನಃ ಈಗ 57 ರೂಪಾಯಿ ಡಾಲರ್ ನಿಲ್ಲಿಸ್ತೀನಿ ಅಂತ ಹೇಳಿದ್ರಲ್ವಾ ಯಾರು ನೀವೇ ಹೇಳಿದ್ದಲ್ಲ ಚುನಾವಣೆ ಸಮಯದಲ್ಲಿ 40 ರೂಪಾಯಿ ಸಜ್ಜಿಸ್ಕೊಳ್ಳಿಲ್ಲ ಮತ್ತೆ ಅಲ್ಲ ಅದು ಬೇರೆ ಬೇರೆ ಕಾರಣಗಳು ಇರ್ಬೋದು. ಮುಂದುವರಿಸ್ತೇನೆ, ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಚರ್ಚೆ ಮುಂದುವರಿತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.
ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚರ್ಚೆಯನ್ನು ಮುಂದುವರಿಸುತ್ತೇನೆ. ಮೂರು ಜನ ಅತಿಥಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹೆಬ್ಬಾರಲ್ಲಿ ನಿಮ್ಮ ಸರ್ಕಾರ ಏನು ಮಾಡಿದೆ ಅದು ಬೇಕಾಗಿದೆ. ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಸರಿ ಇಲ್ಲ, ನೀವು ಕೊಟ್ಟಂತ ಉದಾಹರಣೆಗಳು. ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ, ಪಾಯಿಂಟ್ ಒನ್. ನೋಟ್ ಬ್ಯಾನ್ ಮಾಡಿದ್ದಾರೆ, ಇದರಿಂದ ಇವತ್ತು ಜನತೆ ರಸ್ತೆಗಿಳಿತಾ ಇಲ್ಲ, ಕಾಂಗ್ರೆಸ್ನವರು ಹೆಚ್ಚಾಗಿ ರಸ್ತೆಗಿಳಿತಾ ಇದ್ದಾರಾ ಅಂತ. ಇವತ್ತು ಅನೇಕ ಹಗರಣಗಳು ಬಂದಂತಹದ್ದು ಕಾಂಗ್ರೆಸ್ನ ಸರ್ಕಾರ ಇದ್ದಂತಹ ಸಮಯದಲ್ಲಿ. ಬಹುಶಃ ಇನ್ನು ಮುಂದೆ ಮೂರು ವರ್ಷದಲ್ಲಿ ಬಿಜೆಪಿದು ಎಷ್ಟು ಬರ್ತದೋ ನನಗೆ ಗೊತ್ತಿಲ್ಲ, ಬಟ್ ಕಾಂಗ್ರೆಸ್ನಲ್ಲಿ ಬಂದದ್ದಂತೂ ಸತ್ಯ. ನೀವು ಯಾವ ಮಟ್ಟಿಗೆ ನೈತಿಕತೆಯನ್ನು ಉಳಿಸಿಕೊಂಡಿದ್ದೀರಾ ಬಿಜೆಪಿಯನ್ನು ದೂರಲಿಕ್ಕೆ ಅಂತ? ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ. ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸಂದೀಪ್ ಅಂತ ಹೇಳಿ, ಕಾಪುರಿಂದ. ಹೇಳಿ ಹೇಳಿ ಸಂದೀಪ್ ಅವರೇ. ಈಗಾಗಲೇ ನಾನು ನೋಡ್ತಾ ಇದ್ದೇನೆ, ಪ್ರೋಗ್ರಾಮ್ ನೋಡ್ತಾ ಇದ್ದೇನೆ. ಈಗ ಕೆಲವೊಂದು ಕಾಂಗ್ರೆಸ್ ನಾಯಕರು ಅಥವಾ ಇನ್ನಿಬ್ಬರ ನಾಯಕರು ಮಾತಾಡ್ತಾ ಇದ್ದಾರೆ, ಮೋದಿ ಅವರ ಆಡಳಿತ ಅಷ್ಟು ಸರಿ ಇಲ್ಲ ಆ ರೀತಿ ಎಲ್ಲ ಮಾತಾಡ್ತಿದ್ದಾರೆ. ಆದ್ರೆ ನಾನೊಂದು ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ದೇನೆ, ಒಂದು ಗ್ರಾಮ ಪಂಚಾಯತ್ ನ ಅಧ್ಯಕ್ಷನಾಗಿದ್ದುಕೊಂಡು ಇಷ್ಟರವರೆಗೆ 14ನೇ ಹಣಕಾಸು ಪಂಚಾಯತ್ಗೆ ಪ್ರಥಮ ಬಾರಿಗೆ ಮುಟ್ಟಿದೆ ಅಂತ ಹೇಳಿದ್ರೆ ಯಾವತ್ತು ಜಿಲ್ಲಾ ಪಂಚಾಯತ್ಗೆ ಬರ್ತಿರುವಂತಹ 14ನೇ ಹಣಕಾಸನ್ನು ಒಂದು ಏನಿಲ್ಲ ಅಂತ ಹೇಳಿದ್ರು 10-15 ಲಕ್ಷದ ಅಭಿವೃದ್ಧಿ ಕಾರ್ಯಕ್ರಮ ಒಂದು ಪಂಚಾಯತ್ ಅಲ್ಲಿ ಆಗ್ತಾ ಉಂಟು ಸರ್. ಅದಕ್ಕೆ ನೇರವಾಗಿ ಗ್ರಾಮ ಪಂಚಾಯತ್ಗೆ ಅನುದಾನ ಬರ್ತದೆ, ಸ್ಥಳೀಯ ಸಮಸ್ಯೆಗಳನ್ನು ಪರಿಹಾರ ಮಾಡಬಹುದು. ನಾವು ಈ ಹಿಂದೆ ತುಂಬಾ 50-60 ವರ್ಷ ಆಡಳಿತ ಮಾಡಿದವರು ಯಾರು ಪಂಚಾಯತ್ ಬಗ್ಗೆ ಗಮನ ಹರಿಸಲಿಲ್ಲ, ಕೇವಲ ಹೆಸರಿಗೋಸ್ಕರ ಗ್ರಾಮ ಪಂಚಾಯತ್. ಈಗ ನೀವು ಸಿದ್ದರಾಮಯ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಿದ್ದೀರಾ ಅಥವಾ ನರೇಂದ್ರ ಮೋದಿ ಅವರ ಸರ್ಕಾರವು? ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ನಂತರ 14ನೇ ಹಣಕಾಸು ನೇರವಾಗಿ ಗ್ರಾಮ ಪಂಚಾಯತ್ಗೆ ಬರ್ತಾ ಉಂಟು. 14ನೇ ಹಣಕಾಸು ಅನ್ನೋ ಇದರಲ್ಲಿ ಒಂದು ಏನಿಲ್ಲ ಅಂತ ಹೇಳಿದ್ರೆ ಒಂದು ಸಣ್ಣ ಪಂಚಾಯತ್ಗೆ ಒಂದು 15 ಲಕ್ಷ ಅನುದಾನ ಬರ್ತಾ ಉಂಟು. ಈಗ ಒಂದು ಒಂದನೇ ವಿಚಾರ. ಎರಡನೇ ವಿಚಾರ ಅಂತ ಹೇಳಿದ್ರೆ ಈಗ ನೋಟ್ ಬ್ಯಾನ್ ವಿಚಾರದಲ್ಲಿ ತುಂಬಾ ಮಾತಾಡ್ತಾ ಇದ್ದಾರೆ. ಆದ್ರೆ ಯಾವತ್ತು ಒಬ್ಬ ಪ್ರಯತ್ನ ಮಾಡುವಂತ ವ್ಯಕ್ತಿಯನ್ನು ನಾವು ಗೌರವಿಸಲೇಬೇಕು, ಅದು ವಿಫಲ ಆಗಿ ಸಫಲ ಆಗಲಿ ಅದನ್ನು ಗೌರವಿಸಲೇಬೇಕು. ಪ್ರಯತ್ನ ಮಾಡಿದ್ದಾರೆ, ಅದು ವಿಫಲ ಪ್ರಯತ್ನವೇ ಬೇರೆಯವರೊಟ್ಟಿಗೆ ಮಿಂಗಲ್ ಆಗಿ ಪ್ರಯತ್ನ ಮಾಡ್ತಾ ಇದ್ದಾರ ಅನ್ನುವಂತ ಪ್ರಶ್ನೆ ಅಲ್ಲ. ಆ ಪ್ರಯತ್ನ ಮಾಡುವಂತ ಧೈರ್ಯವನ್ನು ಆರ್ಬಿಐ ಗವರ್ನರ್ ಆಗಿದ್ದಂತ ನಮ್ಮ ಹಿಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಮಾಡಬೇಕಿತ್ತು, ಅವ್ರು ಮಾಡಿಲ್ಲ. ಈಗ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ, ಅದನ್ನ ನಾವು ಅದನ್ನು ಗೌರವಿಸಲೇಬೇಕಲ್ವಾ? ಎರಡನೇ ವಿಚಾರ. ಮೂರನೇ ವಿಚಾರ ಅಂತ ಹೇಳಿದ್ರೆ ಈಗ ಪೆಟ್ರೋಲ್ ಏನೇ ಇರ್ತದೆ ಗ್ಯಾಸ್ ಅದು ಇರ್ತದೆ ಅಂತ ಹೇಳ್ತಾ ಇದ್ದಾರಲ್ವಾ, ಅದು 78 ರೂಪಾಯಿ ಪೆಟ್ರೋಲ್ ಇರುವಾಗ ಅದು 60ಕ್ಕೆ ಬಂದಾಗ ಆ ಕ್ರೆಡಿಟ್ ಅನ್ನು ಯಾರು ಮೋದಿ ಅವರಿಗೆ ಕೊಡಲಿಲ್ಲ, ಯಾರು ಮೋದಿ ಅವರಿಗೆ ಆ ಕ್ರೆಡಿಟ್ ಅನ್ನು ಕೊಡಲಿಲ್ಲ. ಎಲ್ರು ಅದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಏನು ವ್ಯತ್ಯಾಸ ಆದಾಗ ಅದು ಸರಿಯಾಗ್ತದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಹೊರತು ಯಾರು ಆ ಕ್ರೆಡಿಟ್ ಕೊಡಲಿಲ್ಲ. ಈಗ ಅದು ಸ್ವಲ್ಪ ಏರಿಕೆ ಆದ ಕೂಡಲೇ ಅದರ ಯಾವ ದುಷ್ಪರಿಣಾಮಗಳನ್ನು ಯಾಕೆ ಮೋದಿ ಮೇಲೆ ಹಾಕ್ತಾರೆ? ಬಿಜೆಪಿ ಸರ್ಕಾರ ಇದ್ದಾಗ ಇದನ್ನೇ ಮಾಡ್ತಾ ಇದ್ದದ್ದು, ವಿರೋಧ ಪಕ್ಷದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಸಹ ಅದನ್ನ ಇವತ್ತು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅಷ್ಟೇ. ಅಲ್ಲ, ಬಿಜೆಪಿ ಸರ್ಕಾರ ವಿರೋಧ ಪಕ್ಷವಾಗಿದ್ದಾಗ ಇದನ್ನೇ ಮಾಡ್ತಾ ಇದ್ರು, ಇದೇ ರೀತಿಯಾಗಿರ್ತಕ್ಕಂತ ಆಪಾದನೆಗಳನ್ನ ಮಾಡ್ತಾ ಇದ್ರು, ಅದನ್ನೇ ಈಗ ಕಾಂಗ್ರೆಸ್ ಮುಂದುವರಿಸಿಕೊಂಡು ಬಂದಿದೆ ಅಂತ. ಅಲ್ಲ, ಬಿಜೆಪಿ ಆಪಾದನೆ ಮಾಡಿತ್ತು, ಆಡಳಿತ ಹೇಗೆ ಮಾಡುವಂತ ತೋರಿಸಿಕೊಟ್ಟ ನರೇಂದ್ರ ಮೋದಿ ಸರ್ಕಾರ ಆಡಳಿತ ನನ್ನ ಕೈಯಲ್ಲಿ ಅಧಿಕಾರ ಇದೆ ಹೇಗೆ ಆಡಳಿತ ಮಾಡಬೇಕಂತ ತೋರಿಸಿಕೊಟ್ಟಂತ ಬಿಜೆಪಿ ಸರ್ಕಾರ. ನರೇಂದ್ರ ಮೋದಿ ಅವರ ಸರ್ಕಾರ ಅದ ನಾನು ಕಡಗಂಡಿತವಾಗಿ ಹೇಳ್ತೇನೆ. ಬೇಕಿದ್ರೆ ನೀವು ಎದೆ ಮುಟ್ಟಿಕೊಂಡು ನೀವು ಹೇಳಿದ್ರು ಸಮೇತ ಈಗ ಹೇಳ್ತೀರಿ ಸಾಧಾರಣ ಮಟ್ಟಿಗೆ ಒಂದೇ ರೀತಿ ಆಡಳಿತ ಕೊಡ್ತಾರೆ ಅನ್ನುವಂಥದ್ದು ನೀವೀಗ ಪತ್ರಕರ್ತರಾಗಿದ್ದುಕೊಂಡು ನಿಮ್ಗೆ ನೇರವಾಗಿ ಹೇಳಿ ಕಷ್ಟ ಆಗಬಹುದಾದ್ರೆ ನಿಮ್ಮ ಮನಸ್ಸಿನ ಒಳಗಡೆ ಇದೆ ಅದು ಖಂಡಿತವಾಗಿದೆ. ನೀವು ಎದೆ ಮುಟ್ಟಿಕೊಂಡು ಅಲ್ಲಿ ಕುಳಿತವರದ್ದು ಎಲ್ಲ ನಾನು ಎಲ್ಲರ ಹತ್ರ ಎದೆ ಮುಟ್ಟಿಕೊಂಡಿದ್ದೀನಿ. ಹಾಗಾದ್ರೆ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು, ಏನೋ ಒಂದು ನೇರವಾದ ನಿರ್ಧಾರವನ್ನು ತಗೊಳ್ತಾ ಇದ್ದಾರೆ, ಜನಗಳಿಗೆ ಹಿತವಾದ ನಿರ್ಧಾರ ತಗೊಳ್ತಿದ್ದಾರೆ ಅಂತ ಅನಿಸ್ತದೆ. ಎಸ್ ಎಸ್ ಸಂದೀಪ್ ಅವರೇ, ತಮ್ಮ ಕರೆಗಳಿಗಾಗಿ ತಮ್ಮ ಅನಿಸಿಕೆಗಾಗಿ ಧನ್ಯವಾದಗಳು. ನೋಡಿ, ನೀವು ಹೇಳಿದ್ರಿ ವ್ಯಕ್ತಿ ಭ್ರಷ್ಟಾಚಾರ ಮಾಡುವುದು ಅವನಿಗೆ ಅಧಿಕಾರ ಸಿಕ್ಕಿದಾಗ, ಇದರಲ್ಲಿ ಪಕ್ಷದ ಯಾವುದೇ ದೋಷ ಇಲ್ಲ. ನಾನು ಯಾವಾಗ್ಲೂ ಹೇಳುದು ಅಲ್ಲ, ಬಿಜೆಪಿ ಪಕ್ಷ ಆಡಳಿತ ಬಂದಾಗ ವ್ಯಕ್ತಿಗಳು ಯಾಕೆ ಹಗರಣವನ್ನು ಮಾಡ್ತಾ ಇಲ್ಲ? ಫಸ್ಟ್ ನಮ್ದು ಮಾತಾಡ್ತೇನೆ, ಆಮೇಲೆ ಬಿಜೆಪಿ ಮಾತಾಡ್ತೇನೆ. ಬಿಜೆಪಿ ಎದ್ದು ಕೂಡ ಏನು ನೀವು ಹೇಳಿದಾಗೆ ಕಳಂಕ ಇಲ್ಲದ ಚುಕ್ಕೆ ಇಲ್ಲದ ಏನೇನೋ ಒಂದಿಷ್ಟು ಭಾಷಣವನ್ನ ಮಾಡಿದಿರಿ, ಈಗಲೂ ಹೇಳಿದ್ದವ್ರು ಅದನ್ನೇ. ಬಹುಶಃ ವ್ಯಾಪಂ ಹಗರಣ ಚೌಹಾಣ್ ಅವರದ್ದು ಮುಖ್ಯಮಂತ್ರಿ ಆಗಿ ಇವತ್ತಿನವರೆಗೆ ಅತೀ ತುಂಬ ಜನ ಪತ್ರಕರ್ತರಿಂದ ಹಿಡಿದು 47 ಜನರ ಮರ್ಡರ್ ಆಗಿದೆ. ಮರ್ಡರ್ ಮಧ್ಯಪ್ರದೇಶದಲ್ಲಿ ಮರ್ಡರ್ ಆಗಿದೆ ಸ್ವಾಮಿ. ಆಕ್ಸಿಡೆಂಟ್ ಆಗಿ ಹಾಗೆ ಏನೇನೆಲ್ಲ ಮಾಡಿ ಬೇರೆ ಬೇರೆ ರೀತಿಯಲ್ಲಿ, ಅದಕ್ಕೆ ಯಾರು ಹೋಗ್ತಾರೆ ಆ ವ್ಯಾಪಂ ಅನ್ನುವ ಹಗರಣಕ್ಕೆ, ಅದರಲ್ಲಿ ಇವತ್ತಿನವರೆಗೆ ಬದುಕಿದವರು ಯಾರು ಇಲ್ಲ. ಸಾಕ್ಷ್ಯನಾಶ ಹೇಳ್ತಾ ಇದ್ದೇನಲ್ಲ. ಅದರ ನಂತರ ನೀವು ಸುಷ್ಮಾ ಸ್ವರಾಜ್ ಅವರು ಲಲಿತ್ ಮೋದಿ ಅವರ ಆಪಾದನೆಯಲ್ಲಿ ಸಿಕ್ಕಿಬಿದ್ರು, ವಸುಂಧರಾ ರಾಜೇ ಅವರಿದ್ರು, ಇದೆಲ್ಲ ಹಗರಣ ಅಲ್ವಾ? ಇದೆಲ್ಲ ಎಲ್ಲಿ ಎಲ್ಲಿ ಚೂರು ಚೂರು ಹಗರಣ ಆಗ್ತದೆ ಅಂತ ಗೊತ್ತಾದ ಕೂಡಲೇ ನೀವು ನಾಯಕರೆಲ್ಲ ಸೇರಿ ಅದನ್ನು ಮುಚ್ಚಿ ವ್ಯವಸ್ಥಿತವಾಗಿ ಮುಚ್ಚಿ ಹಾಕಿದಿರಿ. ನಮ್ಮ ಸರ್ಕಾರ ಇದ್ದಾಗ ಕೂಡ
ಯಾವುದೇ ವ್ಯಕ್ತಿ ಹೇಳಿಕ್ ಸಾಧ್ಯವೇ ಇಲ್ಲ ಸ್ವಲ್ಪ ಹೇಳುದನ್ನ ಕೇಳಿ. ನಾವು ಇಮ್ಮಿಡಿಯೇಟ್ ಆಗಿ ಶಿಸ್ತು ಕ್ರಮವನ್ನ ಜರುಗಿಸಿ ಅವರನ್ನ ನಾವು ಅಲ್ಲಿಂದ ವಜಾ ಮಾಡಿದ್ದೇವೆ. ನೀವು ಮಾಡ್ಲಿಲ್ಲ, ನೀವು ಎಲ್ಲರೂ ಅವರ ಬೆಂಬಲಕ್ಕೆ ನಿಂತ್ರಿ. ನೀವು ಅವರನ್ನ ಕೆಳಗಿಳಿಸಿದ್ರ ಅಧಿಕಾರದಿಂದ? ನೀವು ಕೆಳಗಿಳಿಸಿ ಒಂದು ಲಿಸ್ಟ್ ಕೊಡಿ, ಯಾರನ್ನ ಕೆಳಗಿಳಿಸಿ ಲಿಸ್ಟ್ ಕೊಡಿ ನೋಡಿ. ಅದು ಹೇಳಿಕ್ ಹೋದ್ರೆ ಒಂದು ದಿವಸ ಇನ್ನೊಮ್ಮೆ ಬರ್ತೇನೆ, ಲೀಸ್ ತಗೊಂಡ್ಮೇಲೆ ತನಿಖೆ ಕಾನೂನು. ಕಾಂಗ್ರೆಸ್ನವರು ಲೀಸ್ಟ್ ಕೊಡುವವರೆಗೂ ಬಿಜೆಪಿ ಅವರು ನಾವು ಕೆಳಗಿಳಿಸಿದ್ದೇವೆ ಅಂತ ಹೇಳಿದ್ರಲ್ವ, ಆ ಲೀಸ್ಟ್ ಕೆಳಗಿಳಿಸಿ ರಾಬರ್ಟ್ ವಾದ್ರಾ ಅವರು ಅವರು ರಾಜಕೀಯದಲ್ಲಿ ಯಾವ ನೋಡಿ ಒಂದ್ ವಿಷಯ ಹೇಳ್ತೇನೆ. ರಾಬರ್ಟ್ ಮೋದಿಜಿ ಇಸ್ ದ ಫಾದರ್ ಆಫ್ ಭಾಷಣ. ಇದನ್ನ ನೋಡಿ ನೀವು ಎಲ್ಲ ಕಡೆ ಏನಂದ್ರೆ ಭಾಷಣ ಮಾಡುದು ಜನರ ಮನಸ್ಸನ್ನ ಪರಿವರ್ತನೆ, ಒಂದು ಹ್ಯಾಂಗ್ ಓವರ್, ಒಂದು ಹಿಂದುತ್ವ ನಮ್ಮ ದೇಶ ಇದು ಮಾತ್ರ ಅವ್ರಿಗೆ ಮಾತ್ರವ ಸ್ವಾಮಿ ನಾನು ಕೇಳುದು. ಜನರನ್ನ ಒಂದು ಮಾಸಲ್ಲಿ ಒಂದು ಇಲ್ಲ ನನಗೇನು ಇಲ್ಲ, ನಾನೊಬ್ಬ ಫಕೀರ, ನಂಗೇನು ಬೇಡ, ನೀವು ನಾನು ನಿಮಗಾಗಿದ್ದೇನೆ, ನಮ್ಮ ದೇಶಕ್ಕಾಗಿ. ನಮ್ಮ ದೇಶವನ್ನು ದೇಶ ಅಂದ್ರೇನು, ದೇಶ ಅಂದ್ರೇನು, ಜನ ಜನರಿಗೆ ಯಾವತ್ತು ಒಳ್ಳೇದಾಗ್ತದೆ ಆವತ್ತು ದೇಶ ಸುಭದ್ರ ಆಗ್ತದೆ. ಈಗ ಇಕಾನಮಿ ಪೂರ್ಣ ಕುಸಿದು ಬಿದ್ದಿದೆ. ಎರಡು ವರ್ಷ, ಇನ್ನು ಎರಡು ವರ್ಷಕ್ಕೆ ಏನು ನಾವು ಹಿಂದ್ಗಡೆ ಹೋಗಿದ್ದೇವೆ. ಏಳು ಎಷ್ಟು ಎಷ್ಟುಂಟು ಜಿ ಡಿ ಪಿ ನಮ್ಮದೀಗ? ಏಳು ಸೆವೆನ್ ಪಾಯಿಂಟ್ ಏಟ್ ಇತ್ತು, ಅದನ್ನ ನಾವೀಗ ಡಿಸೆಂಬರ್ 18ನೇ ತಾರೀಕು ಒಂದು ಸಮೀಕ್ಷೆಯಲ್ಲಿ ತಿಳಿದು ಬಂತು. ಅಮೆರಿಕ ರಷ್ಯಾ ಜರ್ಮನಿ ಜಪಾನ್ ಆದ ನಂತರ ಭಾರತ ಅತ್ಯಂತ ದೊಡ್ಡ ಆರ್ಥಿಕ ಶಕ್ತಿ ಅಂತ ಹೇಳಿ ಲಂಡನ್ ಅನ್ನ ಹಿಂದಕ್ಕೆ ಭಾರತ ಮುಂದೆ ಬಂದಿದೆ. ಎರಡನೇ ಸ್ಥಾನದಲ್ಲಿ ಕುಲಾಡಿ ಸುರೇಶ್ ನಾಯ್ಕ ಅವರಲ್ಲಿ ಕೂಡ ತಮ್ಮ ಉತ್ತರವನ್ನು ಪಡೆದುಕೊಳ್ಳಿಕ್ಕಿದೆ. ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪ್ರವೀಣ್ ಅಂತ. ಒಟ್ಟಾರದಿಂದ ಹೇಳಿ ಹೇಳಿ ಪ್ರವೀಣ್ ರವರೇ. ನೋಡಿ, ನಾವು ರಾಜಕೀಯ ವಿಷಯ ಮಾತಾಡೋಲ್ಲ, ಆದ್ರೆ ನಮಗೆ ಮೋದಿ ಪ್ರಧಾನಿ ಆಗುವಾಗ ಬಾರಿ ಒಂದು ಆಸೆ ಇತ್ತು ನಮ್ಮಲ್ಲಿ. ಏನಂದ್ರೆ ಇವರು ಭಾಷಣ ಮಾಡುವಾಗ ಪೆಟ್ರೋಲ್ಗೆ ಎಲ್ಲ ಕಡಿಮೆ ಆಗ್ತದೆ ರೇಟ್, ಜನಸಾಮಾನ್ಯರಿಗೆ ಎಲ್ಲ ಬದುಕಲಿಕ್ಕೆ ಬಾರಿ ಒಂದು ಒಳ್ಳೆ ಒಂದು ಪ್ರಧಾನಿ ಬರ್ತಾರೆ, ಇನ್ನು ನಮಗೇನು ತೊಂದರೆ ಆಗುದಿಲ್ಲ ಅಂತೆಲ್ಲ ಮನಸ್ಸಲ್ಲಿ ತುಂಬಾ ಆಸೆ ಇತ್ತು. ಆದ್ರೆ ಈಗ ಇವರು ಬಂದ ಮೇಲೆ ಎಲ್ಲ ಜನರಿಗೆ ಒಂದು ಉಪದ್ರವ ಕೊಡುದಲ್ಲದ್ರೆ ಯಾರಿಗೆ ಒಂದು ಒಳ್ಳೆ ಕೆಲಸ ಏನಾಗುದಿಲ್ಲ. ಇದರಲ್ಲಿ ನೋಟ್ ಬ್ಯಾನ್ ಅಲ್ಲಿ ಹಾಗೆ ತುಂಬಾ ಜನರಿಗೆ ತೊಂದರೆ ಆಯ್ತು. ಇದರಲ್ಲಿ ಎಲ್ಲ ವಿಷಯದಲ್ಲಿ ಉಂಟಲ್ಲ ಜನರಿಗೆ ತೊಂದರೆ. ಪೆಟ್ರೋಲ್ ನೋಡಿ, ಪೆಟ್ರೋಲ್ಗೆ ಆವಾಗ ಆಸ್ತಿ ಮೇಡಮ್ ಎಲ್ಲ ಹೇಳ್ತಿದ್ರಲ್ಲ, ಕರೆಕ್ಟ್ ಅವ್ರು ಹೇಳುದು. ಮತ್ತೊಂದು ವಿಷಯ, ನಾವು ಅವರು ಹೇಳಿದ್ರು ಹಾಗೆ ಹೊರದೇಶದಲ್ಲಿ ನಮ್ದು ಹಾಗೆ ಆಗಿದೆ ಹೀಗೆ ಆಗಿದೆ ಅಂತ. ನಾವು ಜನಸಂಖ್ಯೆ ಹೊರದೇಶದಲ್ಲಿ ಅಮೆರಿಕದಲ್ಲಿ ಜನಸಂಖ್ಯೆ ಎಷ್ಟುಂಟು, ನಮ್ಮ ಜನಸಂಖ್ಯೆ ಎಷ್ಟುಂಟು, ಜಪಾನ್ ನಲ್ಲಿ ಎಷ್ಟುಂಟು, ನಮ್ಮ ಜನಸಂಖ್ಯೆ ಎಷ್ಟುಂಟು, ಎಲ್ಲ ನಾವು ಅವ್ರು ಹೇಳಿದಾಗ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಒಟ್ಟಾರಾಗಿ ನರೇಂದ್ರ ಮೋದಿ ಸರ್ವಾಧಿಕಾರಿಯ ರೀತಿ ವರ್ತಿಸುತ್ತಿದ್ದಾರೆ ಅನ್ನೋದು ತಮ್ಮ ಮಾತು. ಸರ್ವಾಧಿಕಾರ ಎಲ್ಲ ರೀತಿ ಸರ್ವಾಧಿಕಾರ ಮಾಡುದು. ರಿಲಯನ್ಸ್ ಪೆಟ್ರೋಲ್ ಪಂಪ್ ಎಲ್ಲ ಕಡೆಯಲ್ಲಿ ಬಂದ್ ಆಗಿತ್ತು. ಈಗ ಎಲ್ಲ ಕಡೆಯಲ್ಲಿ ರಿಲಯನ್ಸ್ ಪೆಟ್ರೋಲ್ ಪಂಪ್ ಓಪನ್ ಉಂಟು ಎಲ್ಲ ಕಡೆಯಲ್ಲಿ. ಅದಕ್ಕೋಸ್ಕರ ಅವರೆಲ್ಲ ನೋಟ್ ಬ್ಯಾನ್ ಮಾಡೋದು ಸಹ ಹಾಗೆ ಈ ಸಿಮ್ ಸಹ ಉಂಟಲ್ಲ ಅದು ರಿಲಯನ್ಸ್ ಮಾಡಿದ ಅದಕ್ಕೋಸ್ಕರ ಅವರಿಗೆಲ್ಲ ಗೊತ್ತಿತ್ತು. ಒಟ್ಟಾರ ಆಗಿ ಅವರೊಂದಿಗೆ ಮಿಂಗಲ್ ಮಾಡಿ ಎಲ್ಲಾ ಪ್ರಯೋಜನಗಳನ್ನ ಜನರ ಮೇಲೆ ಗೋಬಿ ಕೂರಿಸುವಂತ ಪ್ರಯತ್ನವನ್ನ ಅವ್ರು ಮಾಡಿದ್ರು ಅಂತ ತಾವು ಹೇಳ್ತಾರೆ. ಎಸ್ ಎಸ್, ಕರೆ ಮಾಡದಕ್ಕಾಗಿ ತಮಗೆ ಧನ್ಯವಾದಗಳು. ಎಸ್ ಸುರೇಶ್ ನಾಯ್ಕ ಅವರಲ್ಲಿ, ನಿಜಕ್ಕೂ ಕೂಡ ಭಾಷಣಕ್ಕೆ ಮಾತ್ರ ಇದು ಸೀಮಿತವೋ ಅಥವಾ ನಿಜವೂ ಕಾರ್ಯರೂಪಕ್ಕೆ ತರ್ತೀರೋ ಅನ್ನುವಂತ ಪ್ರಶ್ನೆ. ಕೇವಲ ಆರಂಭದಲ್ಲಿ ಭಾಷಣವನ್ನ ಮಾಡುವಂತದ್ದು ಅಥವಾ ಎಲ್ಲಾ ಕಡೆ ಸಂಚರಿಸಿ ಜನರನ್ನ ಮೋಡಿ ಮಾಡುವಂತದ್ದು, ಅಥವಾ ಇವತ್ತೇನು ನರೇಂದ್ರ ಮೋದಿ ಅವರ ಭಕ್ತ ವೃಂದಗಳು ಹುಟ್ಟುಕೊಂಡಿದೆ ಅವರು ಈ ಕೆಲಸಗಳನ್ನ ಮಾಡ್ತಾ ಇವೆ ಅಂತ, ನಿಜಕ್ಕೂ ಇದನ್ನು ಕಾರ್ಯರೂಪಕ್ಕೆ ತರುವುದರಲ್ಲಿ ವಿಫಲವಾಗಿದೆ, ತಾವೇನು ಹೇಳ್ತೀರಾ? ನೀವು ಯಾವುದು ನೋಟ್ ಬ್ಯಾನ್ ವಿಚಾರ ಹೇಳುದಾ ಅಲ್ಲ ಒಟ್ಟಾರೆ ಎರಡು ವರ್ಷ ಸಂಪೂರ್ಣವಾಗಿ ನೋಡಿ. ನೋಟ್ ಬ್ಯಾನ್ ವಿಚಾರಕ್ಕೆ ಬಂದರೆ ಮೀಡಿಯಾದಲ್ಲಿ ಆದ ಸರ್ವೆ ಪ್ರಕಾರ 83% ಜನ ನೋಟ್ ಬ್ಯಾನ್ ಪರವಾಗಿ ಇದ್ದಾರೆ ಅನ್ನೋ ಅಂಕಿಅಂಶ ಬಂತು.
ಮೀಡಿಯಾದಲ್ಲಿ ಆದ ಸರ್ವೆ ಪ್ರಕಾರ ಅಲ್ಲ, ಮೊಬೈಲ್ ಆಪ್ ನಲ್ಲಿ ಆದ ಸರ್ವೆ ಪ್ರಕಾರ. ಮೀಡಿಯಾದಲ್ಲೂ ಅದು 93%, ಮೊಬೈಲ್ ಆಪ್ ಅಲ್ಲಿ 93%. ಅದು 99 ಕೂಡ ಮಾಡ್ತೀರಿ ನೀವು? ಅಲ್ಲ ಅಲ್ಲ, ಅದು ಮಾಡಬಹುದು ನಾವು, ಅದಕ್ಕೆ ನಿಮ್ಮ ಏನು ಅಗತ್ಯ ಇಲ್ಲ, ನಾವು ಮಾಡ್ತೇವೆ. ಅಲ್ಲ ಖಂಡಿತ ಖಂಡಿತ ಮಾಡ್ತೇವೆ. ಮೀಡಿಯಾದಲ್ಲಿ ಮಾಡಿದ್ರು, ಬೇರೆ ಬೇರೆ ಮೀಡಿಯಾದಲ್ಲಿ ಮಾಡಿದ್ರು. ಮೀಡಿಯಾದಲ್ಲಿ ಕೂಡ 83% ಜನ ಇದನ್ನು ಒಪ್ಪಿಕೊಂಡಿದ್ದಾರೆ. ಯಾವುದೇ ಒಂದು ಕ್ರಾಂತಿಕಾರಿ ಹೆಜ್ಜೆ ಇಡುವಾಗ ಒಂದಷ್ಟು ಜನರಿಗೆ ತೊಂದರೆ, ಒಂದಷ್ಟು ಜನರಿಗೆ ಅಲ್ಪಕಾಲೀನ ತೊಂದರೆ ಆಗುದು ಸಹಜ, ಅದರಲ್ಲಿ ಇದಿಲ್ಲ. ಆದ್ರೆ ಪಂಜಾಬಿನಲ್ಲಿ ಗೊತ್ತಾಗದ್ ನೋಡುವ, ಎಲೆಕ್ಷನ್ ಡೇಟ್ ನೋಡು, ಗಡಿಬಿಡಿ ಮಾಡ್ಬೇಡಿ. ಆದ್ರೆ ಗಡಿಬಿಡಿ ಮಾಡ್ಬೇಡಿ ನೀವು, ಅದಕ್ಕೆ ಟೈಮ್ ಉಂಟು. ಈಗ ನಾನು ಹೇಳುದೇನಂದ್ರೆ, ಈ ದೇಶದಲ್ಲಿ ನೋಟ್ ಬ್ಯಾನ್ ಆದ ನಂತರ ಬೇರೆ ಬೇರೆ ಚುನಾವಣೆ ಆಯಿತು. ಅದು ಮುನ್ಸಿಪಾಲ್ಟಿ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ನಗರಸಭೆ ಚುನಾವಣೆ ಇರ್ಬೋದು, ಬೇರೆ ಬೇರೆ ಚುನಾವಣೆ ಇರ್ಬೋದು, ಚಂಡೀಗಢದ ಮುನ್ಸಿಪಾಲ್ಟಿ ಚುನಾವಣೆ ಇರ್ಬೋದು. ಈ ಚುನಾವಣೆ ಎಲ್ಲ ಅದು ಚಿಹ್ನೆ ಆಧಾರದಲ್ಲಿ ಆದದ್ದು. ಇದು ಭಾಳ ಗಮನಾರ್ಹ. ಚಿಹ್ನೆ ಆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊಟ್ಟಿದ್ದಾರಂದ್ರೆ ಅರ್ಥ ಜನ ಈ ವಿಚಾರದಲ್ಲಿ ನರೇಂದ್ರ ಮೋದಿ ಅವರೊಟ್ಟಿಗೆ ಇದ್ದಾರೆ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಪಂಚಾಯತ್ ಚುನಾವಣೆ ಜಿಲ್ಲಾ ಪಂಚಾಯತ್ ಹಿಂದಿನ ಸದಿ ಎಷ್ಟು ಗೆದ್ದಿತ್ತು ಅದಕ್ಕಿಂತ ಕಡಿಮೆ ಗೆದ್ದಿರುವಂತ ನೋಡಿ. ಚಂಡೀಗಢದಲ್ಲಿ ಇದ್ದದ್ದು ಕಾಂಗ್ರೆಸ್, ನಾವು ಇರಲೇ ಇಲ್ಲ. ಮೊನ್ನೆ ಕಾಂಗ್ರೆಸ್ ಅಲ್ಲಿ 4 ಸೀಟು, ಬಾಕಿ 21 ಸೀಟು ನಾವೇನು ಬಂದಿದ್ದೇವೆ. ಬೇರೆ ಎಲ್ಲಾ ರಾಜ್ಯದಲ್ಲಿ ಇವತ್ತು ನಾಗ್ಪುರದಲ್ಲಿ ಇರ್ಬೋದು, ಇದೆಲ್ಲ ಇವ್ರಿಗೂ ಎಲ್ಲ ಸಿಂಬಲ್ ಅಲ್ಲದ್ದು. ಯಾಕಂದ್ರೆ ಅಂಶಗಳಿಗೆ ಗ್ರಾಮ ಪಂಚಾಯತ್ ಅಲ್ಲ ಹೇಳಿದ್ದು ನಾನು, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಿದ್ದಾರೆ. ಮತ್ತೆ ಇಡೀ ವಿಶ್ವದ ನಾಯಕರೆಲ್ಲ, ನೀವು ಬೇಕಾದ್ರೆ ವೆಬ್ಸೈಟ್ ಹೋಗಿ, ವಿಶ್ವದ ನಾಯಕರು ಎಲ್ಲ ಯಾರು ನೊಬೆಲ್ ಪ್ರಶಸ್ತಿ ಪುರಸ್ಕೃತಿದ್ದಾರೆ ಅವರೆಲ್ಲ ನೋಟ್ ಬ್ಯಾನ್ಗಳನ್ನು ಎಕ್ಸೆಪ್ಟ್ ಕಾಂಗ್ರೆಸ್ಸಿಗರು. ಮತ್ತೆ ಒಂದಷ್ಟು ವಿರೋಧ ಪಕ್ಷಗಳು, ಅದು ನಿತೀಶ್ ಕುಮಾರ್ ಬಿಟ್ಟು ಅಥವಾ ನಮ್ಮ ಒರಿಸ್ಸಾದ ಮುಖ್ಯಮಂತ್ರಿಗಳನ್ನ ಬಿಟ್ಟು, ಕಾಂಗ್ರೆಸ್ ಮತ್ತೆ ಅವರ ಸ್ವಲ್ಪ ಮಿತ್ರರು ಬಿಟ್ಟು ಇಡೀ ದೇಶದ ಜನ ಬೆಂಬಲಿಸಿದ್ದಾರೆ. ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಗಳೂರು ವಾಮಂಜರು ಅಂತ ಸರ್. ಹೇಳಿ ಹೇಳಿ, ತಾವೇನ್ ಹೇಳಿಕ್ ಇಷ್ಟಪಡ್ತೀರಾ ಈ ವಿಚಾರದ ಕುರಿತಾಗಿ? ಸರಿ, ಏನಿಲ್ಲ ಮೇಡಮ್, ಒಂದು ಮಾತಾಡಿದ್ರೆ ಹಿಂದುತ್ವ ಅಂತ ಹೇಳಿದ್ರು, ಅದಕ್ಕೋಸ್ಕರ ಅವ್ರ ಒಂದು ಮಾತಾಡಿದ್ರು. ಹೇಳಿ. ಹಲೋ ಮೇಡಮ್. ಖಂಡಿತ ಅವ್ರು ಕೂಡ ಕೇಳಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೆಚ್ಚಿನ ಜನರು ಕೂಡ ಇದೇ ವಿಚಾರದ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ನರೇಂದ್ರ ಮೋದಿ ಅಂತ ಹೇಳಿದ್ರೆ ಅವರು ಓರ್ವ ಹಿಂದುತ್ವವಾದಿ ಆಗಿದ್ರು ಅಥವಾ ಹಿಂದೂಗಳ ಪರವಾಗಿ ಮಾತ್ರ ಅವರ ಒಲವಿದೆ ಅನ್ನುವಂತಹ ಮಾತುಗಳು, ತಾವೇನ್ ಹೇಳ್ತೀರಾ ಇದ್ರ ಕುರಿತಾಗಿ? ನಾನು ಅವತ್ರ ಮೇಡಮ್ ಹತ್ರ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಏನಂದ್ರೆ, ನರೇಂದ್ರ ಮೋದಿ ಯಾವತ್ತು ಹಿಂದುತ್ವ ಹೇಳಿ ಯಾವುದೇ ಕೆಲಸವನ್ನು ಜನಪರ ಕಾರ್ಯಗಳನ್ನು ಮಾಡಲಿಲ್ಲ. ಪ್ರತಿ ಒಂದು ವರ್ಗದವರಿಗೂ, ಜನಸಾಮಾನ್ಯದ ವರ್ಗದವರಿಗೂ ಒಂದೇ ರೀತಿಯ ಲಾಭ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅವರು. ಹೌದಾ ಅಲ್ಲ? ಅವ್ರ ಹತ್ರನೇ ಕೇಳಿ. ಇದು ಒಪ್ಪಲೇಬೇಕಾಗಿರ್ತಕ್ಕಂತ ಸತ್ಯ. ನೋಡಿ, ಒಂದು ದೇಶದ ಪ್ರಧಾನಿ ಆದ ಮೇಲೆ ಅವರು ಎಲ್ಲರನ್ನು ಸಮಾನವಾಗಿ ಕಾಣಲೇಬೇಕಾಗಿದ್ದು ಅವರ ಧರ್ಮ. ಈಗ ಯಾವುದೇ ಒಂದು ಮುಖ್ಯಮಂತ್ರಿ ಆಗ್ಲಿ ಪ್ರಧಾನಮಂತ್ರಿ ಆಗ್ಲಿ, ಆ ಸೀಟಿಗೆ ಒಂದು ತತ್ವ ಅಂತ ಇರ್ತದೆ. ಯಾಕೆಂದ್ರೆ ಭಾರತ ದೇಶ ಜಾತ್ಯತೀತ ರಾಷ್ಟ್ರ ಎನ್ನುವುದನ್ನ ನೋಡಿ ಸರ್, ಭಾರತ ದೇಶದಲ್ಲಿ ನಾವು ಜಾತ್ಯತೀತ ರಾಷ್ಟ್ರ ಅನ್ನುವುದನ್ನ ಸಂವಿಧಾನಾತ್ಮಕವಾಗಿ ಒಪ್ಪಿಕೊಂಡಿದ್ದೇವೆ. ನೀವು ಚುನಾವಣೆಯ ಮೊದಲು ಏನೇ ಹೇಳಿದ್ರು ಕೂಡ, ಯಾವಾಗ ನೀವು ಒಂದು ಅಧಿಕಾರಕ್ಕೆ ಬರ್ತೀರಿ ಆಗ ನೀವು ಎಲ್ಲರನ್ನೂ ಜಾತಿ ಆಧಾರದಲ್ಲಿ ವಿಂಗಡಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಜಾತ್ಯತೀತವಾಗಿಯೇ ಇರಬೇಕಾದಂತಹ ಸಂವಿಧಾನ ಬದ್ಧತೆ ಪ್ರತಿಯೊಬ್ಬ ನರೇಂದ್ರ ಮೋದಿ ಅವರು ಹಿಂದೂಗಳ ಪರವಾಗಿ ಇದ್ದು ಅಂತ. ಅಲ್ಲ, ಮೇಡಮ್ ಹೇಳಿದ ಒಂದು ಮಾತಿಗೆ ನನ್ನೊಂದು ಸಣ್ಣ, ನರೇಂದ್ರ ಮೋದಿ ಅವರು ಜಾತ್ಯತೀತವಾಗಿ ಇರಬೇಕು, ಧರ್ಮಾತೀತವಾಗಿರ್ಬೇಕು, ಎಲ್ಲ ಇದ್ದಾರೆ. ಸರಿ ಮೇಡಮ್, ನಾನು ಒಪ್ತೇನೆ. ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಯಾಕೆ ಗೊತ್ತಾಗ್ಲಿಲ್ಲ ರಾಜ್ಯದ್ದು? ನಾನು ಕಾಲರ್ ಇಂದ ಉತ್ತರವನ್ನು ಪಡ್ಕೊಳ್ತೇನೆ. ಸರ್, ತಾವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಬಹುಶಃ ಕಡಿತಗೊಳ್ತು ಅಂತ ಕಾಣಿಸ್ತದೆ. ನೋಡಿ, ರಾಜ್ಯದ ಮುಖ್ಯಮಂತ್ರಿಗಳು ಶಾದಿ ಭಾಗ್ಯ ಕೊಟ್ರು, ಎಲ್ಲ ಜಾತಿಯವ್ರಿಗೆ ಕೊಟ್ರ, ಎಲ್ಲ ಧರ್ಮದವ್ರಿಗೆ ಕೊಟ್ರ. ಅದು ಬೇರೆ ಬೇರೆ ಆಯ್ತು, ಯಾಕೆ ಕೊಡಬಾರ್ದು? ಯಾವ ಮಕ್ಕಳಿಗೆ ಪ್ರವಾಸ ಭಾಗ್ಯ ಕೊಟ್ರು? ಯಾವ ಮಕ್ಕಳಿಗೆ ಕೊಟ್ರು? ಒಂದು ಕ್ಲಾಸ್ ಅಲ್ಲಿ 25 ಮಕ್ಕಳಿದ್ರೆ ಆ ಶಾಲೆಯ ಆ ಕ್ಲಾಸಿನ 25 ಮಕ್ಕಳಲ್ಲಿ 5 ಮಕ್ಕಳಿಗೆ ಮಾತ್ರ ಪ್ರವಾಸ.
ಕೇವಲ ಶಾದಿ ಬಗ್ಗೆ ಮುಸಲ್ಮಾನರಿಗೆ ಮಾತ್ರ ಮತ್ತೆ ಯಾರಿಗೆ ಬೇರೆ ಧರ್ಮದವರು ಇಲ್ಲೋ ಸ್ವಾಮಿ ಬೇರೆ ಧರ್ಮ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ಅದಲ್ಲ ಅದಲ್ಲ ಮತ್ತೆ ಬಂಡಾರ್ಕರ್ ಅವರಲ್ಲಿ ಬ್ರಾಹ್ಮಣ ಜಾತಿಗೆ ಎಲ್ಲಿ ಕೊಟ್ಟಿದ್ದಾರೆ ಫೋನ್ ಮಾಡುವಾಗ ಒಬ್ಬರು ಹೇಳಿದ್ರು ಮತ್ತೆ ಪಂಚಾಯತಿಗೆ ನೇರ ಹಣ ಬರ್ತದೆ ಅಂತ ನೋಡಿ 2000 ರಲ್ಲಿ 2 ರಲ್ಲಿ ಎಸ್ ಎಂ ಕೃಷ್ಣ ಸರ್ಕಾರ ಇರುವಾಗ ಸಂವಿಧಾನದ 72ನೇ 73 ವಿಧಿಗೆ ತಿದ್ದುಪಡಿ ತಂದು ಪಂಚಾಯತ್ ರಾಜ್ ಕಾನೂನಿಗೆ ತಿದ್ದುಪಡಿ ತಂದು ಇದಕ್ಕೆ ಪಂಚಾಯತಿಗಳಿಗೆ ವಿಶೇಷ ಅಧಿಕಾರ ಕೊಡಲಿಕ್ಕೆ ಅಧಿಕಾರ ಕೇಂದ್ರೀಕರಣವನ್ನು ವಿಕೇಂದ್ರೀಕರಣ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ ಅಷ್ಟೇ ಅಲ್ಲ ರಮೇಶ್ ಕುಮಾರ್ ಅವರು ವರದಿಯನ್ನು ನೀಡಿದ್ರು ಏನಂದ್ರೆ ಇತ್ತೀಚೆಗೆ ವರದಿಯನ್ನು ನೀಡಿದ್ರು ಪಂಚಾಯತ್ ರಾಜ್ನ ಹೇಗೆ ಇರಬೇಕು ಯಾವ ರೀತಿ ಇರಬೇಕು ನೇರ ನಗದು ಬರಬೇಕು ಅಂತ ಅವರು ಕೂಡ ಅದನ್ನು ಪ್ರತಿಪಾದನೆ ಮಾಡಿದ್ರು ಅಷ್ಟೇ ಅಲ್ಲ ಇವತ್ತು ಏನು ಜಿಲ್ಲಾ ಪಂಚಾಯತ್ನಲ್ಲಿ ಅಧಿಕಾರದಲ್ಲಿ ಬರ್ತಾರೆ ಇದುವರೆಗೆ ಅವರಿಗೆ 5 ವರ್ಷ ಅದೇ ರೀತಿ ಪಂಚಾಯತ್ 5 ವರ್ಷ ಆ ಎಲ್ಲಾ ಕಾರ್ಯಕ್ರಮಗಳು ಇವತ್ತು ಜಾರಿಗೆ ಬರ್ತಾ ಇವೆ ಅದೆಲ್ಲ ಜಾರಿಗೆ ಬರ್ತಾ ಇವೆ ಇದರಲ್ಲಿ ಕಾಂಗ್ರೆಸ್ ಇದು ಹೊಣೆಗಾರಿಕೆ ಇದೆ ಜವಾಬ್ದಾರಿ ಇದೆ ಅಂತ ನಾನು ಹೇಳಿಕೆ ಒಂದು ಇಷ್ಟಪಡ್ತಾ ಇದ್ದೇನೆ ಇನ್ನೊಂದು ಇವತ್ತು ಏನು 50 ಜನ ಮೋದಿ ಆಪ್ತರು ಇಡಿ ದೇಶದಲ್ಲಿ 8 ಲಕ್ಷ ಕೋಟಿ ರೂಪಾಯಿಯನ್ನ ಏನು ಲೋನ್ ತೆಗೆದುಕೊಂಡಿದ್ದಾರೆ ಕೇಜ್ರಿವಾಲ್ ರವರ ಅಂಕಿಅಂಶ ಶಿಸ್ತು ಬ್ಯಾಂಕಿನಿಂದ 400 ಲಕ್ಷ ಕೋಟಿ ರೂಪಾಯಿ ಇದೆ ತರ್ತೆ ಅಂತ ಹೇಳಿದ್ರು ಅವ್ರು ಏನ್ ಮಾಡಿದ್ರು 2018 ನಂತರ ಏನು ಸೆಪ್ಟೆಂಬರ್ ತಿಂಗಳ ನಂತರ ನಾವು ಕೊಡ್ಲಿಕ್ಕೆ ಬರ್ತಾರೆ ಯಾರದು ಹೆಸರು ಇದೆ ಅಂತ ಅದು ಈಗಲ್ಲ ನಂತರ ಯಾರು ಹಣ ಹಾಕ್ತಾರೆ ಈಗ ಇದ್ದವರದಲ್ಲ ನೋಡಿ ಯಾವುದೇ ಒಂದು ಬ್ಯಾಂಕ್ ನಲ್ಲಿ ಹಾಕಿದ್ಕೊಳ್ಳೆ ಒಬ್ಬರ ಹೆಸರು ಇನ್ನೊಬ್ರಿಗೆ ಎಷ್ಟು ಹಣ ಅಂತ ಹೇಳ್ತಾರ ಅವ್ರು ಕೂಡ ಹೇಳೋದಿಲ್ಲ ಹೇಗೆ ಬರ್ತದೆ ಅದು ಅವನದು ಒಂದು ಏನು ಹಕ್ಕು ಇದೆ ಅದನ್ನು ಚುತಿ ಮಾಡಿದಾಗ ಬರ್ತದೆ ಇವರಿಗೆ ಅವ್ರು ಯಾವಾಗಲೂ ಹೇಳೋದಿಲ್ಲ ಅದಕ್ಕೋಸ್ಕರ ವಿರಾಮದ ನಂತರ ಚರ್ಚೆ ಮುಂದುವರಿತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಟ್ಟಾರೆ ಆಗಿ ಅಚ್ಚೆ ದಿನ ಬಂದಿದೆ ಇಲ್ವಾ, ಈ ಕುರಿತಾಗಿ ಜನಪ್ರತಿನಿಧಿಗಳು ಏನು ಹೇಳ್ತಾರೆ, ನೀವೇನು ಹೇಳ್ತೀರಾ? ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತಾ ಇದ್ದೇವೆ. ಮತ್ತೊಮ್ಮೆ ತಮ್ಗೆಲ್ಲರಿಗೂ ಕೂಡ ಸ್ವಾಗತಗಳು. ಜನಾರ್ದನ್ ಭಂಡಾರ್ಕರ್ ಅವರು ಮಾತಾಡ್ತಾ ಇದ್ರು ಸರ್, ತಮ್ಮಲ್ಲಿಯೇ ಪ್ರಶ್ನೆ, ಬಿಜೆಪಿ ಹಿಂದೂಗಳ ಪರವಾಗಿ ಅಂತ ಏನು ಜ್ಯೋತಿ ಹೆಬ್ಬಾರ್ ಅವರು ಹೇಳಿದ್ರು, ತಮ್ಮ ಪ್ರಕಾರ ಹಾಗಾದ್ರೆ ಕಾಂಗ್ರೆಸ್ ಜಾತ್ಯತೀತ ಖಂಡಿತ, ದಲಿತರನ್ನ ನಾವು ಉದ್ಧಾರ ಮಾಡ್ತೇವೆ, ದಲಿತರಿಗೆ ಆಗಿ ನಾವು ಏಳ್ಗೆಯನ್ನ ಮಾಡ್ತೇವೆ ಅಥವಾ ಅಲ್ಪಸಂಖ್ಯಾತರನ್ನ ಒಟ್ಟು ಹಾಕ್ತೇವೆ, ಇದು ಆಗಿದ್ರೆ ಕಾಂಗ್ರೆಸ್ ಹೇಳಿದ ಮಾತುಗಳಲ್ಲ ಅಂತ ತಾವು ಹೇಳ್ತಾರೆ. ಖಂಡಿತ ಹೇಳಿದ್ದೇವೆ. ದಲಿತರು 25% ಈ ದೇಶದಲ್ಲಿದ್ದಾರೆ, ಅವರಿಗೆ ಕೂಡ 24% ಏನು ಅಲ್ಲ, ಅವರ ಜಾತಿಯ ಹೆಸರು ಹೇಳ್ಕೊಂಡು ಇವ್ರು ರಾಜಕೀಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಎಲ್ರಿಗಿದೆ ಸರ್. ಅಲ್ಲ, ಎಲ್ರಿಗಿಲ್ಲ ಶಾದಿ ಭಾಗ್ಯ ಇವತ್ತು ಎಲ್ರಿಗಿಲ್ಲ, ಶಾದಿ ಭಾಗ್ಯ ಎಲ್ಲರಿಗಿಲ್ಲ, ಅನೇಕ ಭಾಗ್ಯಗಳು ಎಲ್ಲರಿಗಿಲ್ಲ. ಅದೇ 24.10% ಏನು ಮೀಸಲು, ಅದು ದಲಿತರಿಗಿದೆ, ಅದೇ ರೀತಿ ಪ್ರತಿ ಧರ್ಮದವರಿಗೂ ಇದೆ ಶಾದಿ ಭಾಗ್ಯದಲ್ಲಿ ಮೀಸಲು. ಹಾಗಾದ್ರೆ ಶಾದಿ ಭಾಗ್ಯ ಅಂದ್ರೆ ಮದುವೆ ಆಗುದು ಮುಸಲ್ಮಾನರು ಬಡವರು ಮಾತ್ರ ಅಂತ ನನ್ನ ಪ್ರಶ್ನೆ. ಎಸ್ ಸರ್, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಸ್ ಸರ್, ಪೀರ್ ಮೊಹಮ್ಮದ್ ಅವರೇ, ತಮ್ಮ ಅನಿಸಿಕೆ ಬೇಕಾಗಿದೆ ಹೇಳಿ. ಹೌದು, ಮೊದಲಾಗಿ ಒಂದು ಮಾತಾಡ್ತೇನೆ, ನೀವು ಅಲ್ಲಿ ಜನರ ಅತಿಥಿಗಳನ್ನು ಕರೆಯುವಾಗ ಅವರಿಗೆ ಮೊದಲಾಗಿ ಒಂದು ಸೂಚನೆ ಕೊಡಬೇಕು, ಒಬ್ಬರು ಮಾತಾಡುವಾಗ ಯಾರಿಗೆ ಬೈಲಿ ಕೆಟ್ಟದಾಗ್ಲಿ ಎಂತ ಆಗ್ಲಿ, ಅವನ 5 ನಿಮಿಷದಲ್ಲಿ ಇನ್ನೊಬ್ರು ಬಾಯಿ ಬಿಚ್ಚಬಾರ್ದು. ಬಹುಶಃ ಆರಂಭದ 5 ನಿಮಿಷ ಆದ್ಮೇಲೆ ಈಗ ಯಾರು ಕೂಡ ಆ ರೀತಿ ಮಾತಾಡ್ತಿಲ್ಲ ಅಂತ ಎಣಿಸ್ಕೊಂಡಿದ್ದೇನೆ. ಎಸ್ ಪೀರ್ ಮೊಹಮ್ಮದ್ ಅವರೇ, ಈ ವಿಚಾರದ ಕುರಿತಾಗಿ ತಾವೇನ್ ಹೇಳ್ತೀರಾ? ನೋಡಿ, ಇದೊಂದು ದೊಡ್ಡದು. ಆಮೇಲೆ ಎಲ್ಲರೂ ಅವರವರ ಪಕ್ಷ ಇದ್ದಾಗ ಅವರು ಇವರು ಮಾಡಿದ್ದಾರೆ ಅವರು ಮಾಡಿದ್ರೆ, ಜನರ ಬಗ್ಗೆ ಬಿಜೆಪಿ ಮಾತಾಡಲ್ಲ, ಕಾಂಗ್ರೆಸ್ ಮಾತಾಡಲ್ಲ, ಯಾರು ಮಾತಾಡಲ್ಲ. ಜನರು ಅವರು ದೊಡ್ಡದು ಇಲೆಕ್ಷನ್ ಟೈಮ್ ನಲ್ಲಿ ಇವರ ಹಿಂದೆ ಇವರಿಗೆ ಓಟ್ ಹಾಕಿ ಆಮೇಲೆ ಪಶ್ಚಾತ್ತಾಪ ಪಡುವ ಜನಗಳು ಬರ್ತವೆ. ಅಚ್ಚಾ ದಿನ ಅಂತೂ ಖಂಡಿತ ಬರಲ್ಲ.
ಇದ್ರು ಭಾರತದಲ್ಲಿ ಅಲ್ಲ ಬಿಜೆಪಿ ಇದ್ರು ಬರುದಿಲ್ವಾ ಅಥವಾ ಕಾಂಗ್ರೆಸ್ ಇದ್ರು ಕೂಡ ಬರುದಿಲ್ಲ ಆಮೇಲೆ ಅವನ ತಲೆಗೆ ಅವನ ಕೈ ಅಷ್ಟೇ ಮತ್ತೆ ಅಕ್ಷಾದಿನ್ ಗುರಾದಿನ್ ಅದೆಲ್ಲ ಹೇಳುವಂತದಕ್ಕೆ ಬರ್ತದೆ ವಿಣ ಯಾರು ಬರ್ಲಿಲ್ಲ ಈಶ್ವರ ನೋಡಿ ಎಲೆಕ್ಷನ್ ಆದಾಗ ನಾನು ಇಲ್ಲಿ ಬೋರ್ಡ್ ಎಲ್ಲ ಹಾಕಿ ನೋಡಿದ್ದೇನೆ ಡಾಲರ್ ಗೆ 38 ರೂಪಾಯಿ ತರ್ತೇವೆ ಅಂತ ಹೇಳಿ ಅದು ಮುಂಚೆ ಇತ್ತು ಅಷ್ಟೇ ಅಲ್ಲೇ ಇದೆ ಇದೆಲ್ಲ ಹೇಳಿಕೆ ಆಗ್ತದೆ ವಿಣ ಮಾಡುವುದು ಯಾರು ಇಲ್ಲ ಕಾಂಗ್ರೆಸ್ ಅವರು ಮಾಡುದಿಲ್ಲ ಬಿಜೆಪಿ ಅವರು ಮಾಡುದಿಲ್ಲ ಈಗ ಜನರಿಗೆ ಇಬ್ಬರ ಮೇಲೆ ಭರವಸೆ ಹೋಗುವಂತ ದಿನಗಳು ಬಂದಿದೆ ವಿಣ ಅಚ್ಚೆ ದಿನ ಅಲ್ಲ ಪೀರ್ ಮೊಹಮ್ಮದ್ ಅವರೇ ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು ಇವತ್ತು ಎರಡೂ ಪಕ್ಷಗಳ ಮಧ್ಯೆ ಇವತ್ತು ಜನರು ಇವತ್ತು ಎರಡೂ ಪಕ್ಷಗಳ ಮೇಲೆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅಂತ ಎಸ್ ನಾನು ತಮ್ಮ ಉತ್ತರಕ್ಕೆ ಬರ್ತೇನೆ ತಾವು ಮಾತು ಮುಂದುವರಿಸೋಣ ನೀವೇನು ಹೇಳಿದ್ರಿ ಇವತ್ತು ಶಾದಿ ಭಾಗ್ಯಗಳು ಎಲ್ಲರಿಗೂ ನೀಡ್ತಾ ಇದ್ದಾರಾ ಪಾಯಿಂಟ್ ಒನ್ ಅದರ ಈತ ನಡುವೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಅನ್ನು ನೀಡಿದೆ ಜಾತಿಯ ಹೆಸರನ್ನು ಹೇಳಿಕೊಂಡು ಇನ್ನು ಮುಂದೆ ಯಾರೂ ಕೂಡ ರಾಜಕೀಯವನ್ನು ಮಾಡುವ ಹಾಗಿಲ್ಲ ಅಂತ ಕಾಂಗ್ರೆಸ್ ಹೇಗೆ ಇದರಿಂದ ವಶವಾಗ್ತದೆ ಅನ್ನೋ ಮಾತು ಬೇಕಾಗಿದೆ ಚುನಾವಣೆಗೆ ಓಟ್ ಕೇಳಿಕೆ ಹೋಗಬಾರ್ದು ಜಾತಿ ಹೆಸರಲ್ಲಿ ಹೇಳಿದ್ವಿ ನಹ ಅವರಿಗೆ ಸಹಾಯ ಮಾಡಬಾರ್ದು ಅಂತ ಎಲ್ಲಿಯೂ ಸುಪ್ರೀಂ ಕೋರ್ಟ್ ಹೇಳಿಲ್ಲ ನೋಡಿ ಶಾದಿ ಭಾಗ್ಯ ಆ ರೀತಿ ಆದ್ರೆ ಇವತ್ತು ಎಷ್ಟು ಏನು ಹೆಣ್ಣನ್ನ ಬೇರೆ ಎಸ್ಟಿ ಮಹಿಳೆಯನ್ನ ಬೇರೆ ಜಾತಿಯವರು ಮದುವೆ ಆದ್ರೆ 3 ಲಕ್ಷ ರೂಪಾಯಿಯನ್ನ ಸರ್ಕಾರ ಪ್ರಶ್ನೆಗೆ ತಾವೇ ಉತ್ತರವನ್ನ ಕೊಡ್ತಾ ಇದ್ದೀರಾ ಪ್ರಶ್ನೆಗಳಿಗೂ ತಾವೇ ಉತ್ತರವನ್ನ ಕೊಡ್ತಾ ಇದ್ದೀರಾ ಇವತ್ತು ಬಡ ಹೆಣ್ಣು ಮಕ್ಕಳಿಗೆ ಶಾದಿ ಭಾಗ್ಯ ಇರುವುದಲ್ಲ ಇವತ್ತು ಬಡ ಹೆಣ್ಣು ಮಕ್ಕಳಿಗೆ 3 ಲಕ್ಷವನ್ನ ನೀಡ್ತಾ ಇಲ್ಲ ಜಾತಿಗಳಿಗೆ ಸೀಮಿತಗೊಳಿಸಿ ಮತ್ತು 3 ಲಕ್ಷವನ್ನ ನೀಡ್ತಾ ಇದ್ದಾರೆ ಹೇಳಿದಾಗ ನಾನು ಮಿಡ್ಲಲ್ಲಿ ಮಾತಾಡೋದಿಲ್ಲ ಒಂದು ವಿಚಾರ ಇವರ ಸರ್ಕಾರದ ವಿಚಾರ ಗೊತ್ತಾಯ್ತು ಜಾತಿಗೊಂದು ಧರ್ಮಕ್ಕೊಂದು ಇನ್ನೊಂದು ನರೇಂದ್ರ ಮೋದಿ ಅವರು ಯಾವುದೇ ಜಾತಿಗೆ ಯಾವುದೇ ಧರ್ಮಕ್ಕೆ ಕೊಡಲಿಲ್ಲ ನಿಮ್ಗೆ ಸಣ್ಣ ಉದಾಹರಣೆ ಕೊಡ್ತೀನಿ ಸನ್ಮಾನ್ಯ ಯಡಿಯೂರಪ್ಪನವರು ಅವ್ರ ಸರ್ಕಾರ ಇದ್ದಾಗ ಕೆಲವೊಂದು ಯೋಜನೆ ತಂದರು ಅದು ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟರು ಮುಸಲ್ಮಾನ್ ಬಡ ಮಹಿಳೆಗೆ ಅಥವಾ ಹಿಂದೂಗಳಿಗೆ ಅಥವಾ ಬಿಲ್ಲವರಿಗೆ ಅಥವಾ ಬಂಟ್ರಿಗೆ ಲಿಂಗಾಯತ್ರಿಗೆ ಶೆಟ್ರಿಗೆ ಅಥವಾ ಗೌಡ್ರಿಗೆ ಕೊಡಲಿಲ್ಲ ಈ ರಾಜ್ಯದ ಯಾರು ಬಡ PPL ಕಾರ್ಡ್ನಿಗಿಂತ ಕೆಳಗಿದ್ದಾರೋ ಎಲ್ಲ ಹೆಣ್ಣು ಮಕ್ಕಳಿಗೆ ಕೊಟ್ಟರು ವೃದ್ಧಾಪ್ಯ ವೇತನ ಕೊಟ್ಟರು ಎಲ್ಲರಿಗೂ ಕೊಟ್ಟರು ನಾನು ಮಾತಾಡೋದು ನೀವು ಮಾತಾಡ್ಬಿಟ್ಟು ಗೊತ್ತಾಯ್ತಾ ಆದ್ರಿಂದ ನಮ್ಮ ಸರ್ಕಾರ ಇರುವಾಗ ಅಥವಾ ನರೇಂದ್ರ ಮೋದಿ ಅವರೀಗ ಕೇಂದ್ರದಲ್ಲಿ ಏನು ಯೋಜನೆ ಕೊಡ್ತಾರೆ ಯಾವುದೇ ಒಂದು ಜಾತಿಗೆ ಯಾವುದೇ ಒಂದು ಧರ್ಮಕ್ಕೆ ಖಂಡಿತ ಕೊಡಲಿಲ್ಲ ಈ ದೇಶದ ಯಾವುದೇ ಧರ್ಮದವರು ಇರ್ಬೋದು ಅದು ಮುಸಲ್ಮಾನರು ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಹಿಂದೂಗಳಿರ್ಬೋದು ಜೈನ್ ಇರ್ಬೋದು ಪಾರ್ಸಿಗಳಿರ್ಬೋದು ಯಾರು ಅದಕ್ಕೆ ಎಲಿಜಿಬಲ್ ಇದ್ದಾರಾ ಯಾರು ಅದಕ್ಕೆ ಅರ್ಹತೆ ಇದ್ದಾರಾ ಅವರಿಗೆ ಕೊಡುವಂತ ಯೋಜನೆ ಮಾಡಿದ್ರು ಏನಾದ್ರೂ ಧರ್ಮಕ್ಕೆ ಅಥವಾ ಜಾತಿಗೆ ಸೀಮಿತವಾಗಿ ಕೊಟ್ಟಿದ್ರೆ ಓರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ ಹೇಳಿ ಮುಖೇಶ್ ಅವರೇ ಈ ಒಂದು ವಿಚಾರದ ಕುರಿತಾಗಿ ತಾವೇನು ಹೇಳ್ತೀರ ಹಲೋ ಹಲೋ ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಕಡಿಮೆ ಮಾಡಿ ಇಲ್ಲ ಅಂತಾದ್ರೆ ಅಲ್ಪ ದೂರ ಬಂದು ಮಾತಾಡಿ ಇವತ್ತು ಮೋದಿಯ ಸರ್ಕಾರದ ಒಂದು ನಡವಳಿಕೆಯ ಬಗ್ಗೆ ಅಥವಾ ಅವರೊಂದು ಕಾರ್ಯವೈಖರಿಯ ಬಗ್ಗೆ ಅಥವಾ ಇವತ್ತು ಅಚ್ಚೇ ದಿನ್ ಕುರಿತಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಯಾವುದೇ ಮಧ್ಯಮ ವರ್ಗದವರಾಗ್ಲಿ ಶ್ರೀಮಂತ ವರ್ಗದವರಾಗ್ಲಿ ಅಥವಾ ತುಂಬಾ ಕೆಳಗಿದ್ದವರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗ್ಲಿಲ್ಲ ಯಾವುದೇ ರೀತಿಯ ತೊಂದರೆ ಆಗ್ಲಿ ಏನೂ ಆಗ್ಲಿಲ್ಲ ಇಷ್ಟರವರೆಗೂ ಏನೂ ಆಗ್ಲಿಲ್ಲ ಯಾಕಂದ್ರೆ ನಾವು ದಿನಕ್ಕೆ ಒಂದು 500 ರೂಪಾಯಿ 1,000 ರೂಪಾಯಿ ದುಡಿಯೋರು ಒಂದು ನೋಟ್ ಬ್ಯಾನ್ ಮಾಡಿದ ದಿವಸದಿಂದ ಒಂದು ವಾರ 2 ವಾರ 3 ವಾರ ನಮ್ಗೆ ಪ್ರಾಬ್ಲಮ್ ಆಗಿದೆ ತೊಂದರೆ ಇಲ್ಲ ಆದ್ರೆ ನಾವು ಬಯಸ್ಕೊಂಡಿದ್ದೆ ಯಾಕಂದ್ರೆ ನಮ್ಗೆ ಅದರಿಂದ ಏನೂ ಪ್ರಾಬ್ಲಮ್ ಆಗ್ಲಿಲ್ಲ ಇದರಿಂದ ಎಷ್ಟು ಕಾಳಗನ ಇದೆ ಅದು ಹೊರಗೆ ಬಂದಿದೆ ಹೊರಗೆ ಬಂದ ಅದರಿಂದಾಗಿ ಈ ವಿಷಯದಲ್ಲಿ ಯಾವುದೇ ರೀತಿ ಮೋದಿ ಸರ್ಕಾರಕ್ಕೆ ನಮ್ಮ ವತಿಯಿಂದ ಯಾವುದೇ ರೀತಿಯ ಹಲೋ ಎಸ್ ಯಾವುದೇ ರೀತಿಯಾಗಿರ್ತಕ್ಕಂತ ನಿಮ್ಮ ಆಪಾದನೆಗಳು ಇಲ್ಲ ಮೋದಿ ಸರ್ಕಾರದ ವಿರುದ್ಧವಾಗಿ ನಿಜವಾಗ್ಲೂ ಇಲ್ಲ ಸರ್ ನಿಜವಾಗ್ಲೂ ಇಲ್ಲ ಯಾಕಂದ್ರೆ ನಾವು ಮಂಗಳೂರು ವಾಮಂಜಿರಿಂದ ಮಾತಾಡ್ತಿದ್ದೆ ನಮ್ಮ ಇಲ್ಲಿ ಕಾರ್ಪೊರೇಷನ್ ರಘುಸಾಲಿಯನ್ ಅಂತ ಹೇಳಿದ್ದಾರೆ ನಮ್ಮ ಏರಿಯಾದಲ್ಲಿ ಪ್ರತಿಯೊಂದು ರೀತಿಯಲ್ಲಿ ಎಲ್ಲ ಕೆಲಸ ಕೂಡ ಆಗಿದೆ ಸರ್ ನಿನ್ನೆ ಮಧ್ಯರಾತ್ರಿಯಿಂದ ಪೆಟ್ರೋಲ್ ದರ ಏರಿಕೆ ಆಗಿದೆ ಅಲ್ಲ ಈ ಕುರಿತಾಗಿ ತಾವೇನ್ ಹೇಳ್ತೀರಾ ಪೆಟ್ರೋಲ್ ದರ ಏರಿಕೆ ಬಗ್ಗೆ ಏನ್ ಗೊತ್ತಾ ಸರ್ ಪ್ರತಿಯೊಂದು ವಿಷಯದಲ್ಲಿ ಏರಿಕೆ ಖಂಡಿತವಾಗ್ಲೂ ಆಗ್ತದೆ ಇದಕ್ಕಿಂತ ಮುಂಚೆ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೂಡ ಆಗಿದೆ ಅಲ್ಲ ಹಾಗಾದ್ರೆ ಮೋದಿ ಸರ್ಕಾರಕ್ಕೆ ಭಾಷಣ ಮಾಡುವಾಗ ಗೊತ್ತಿರ್ಲಿಲ್ವಾ ಪ್ರತಿಯೊಂದು ಸಂದರ್ಭದಲ್ಲಿ ಆಗ್ತದೆ ಅಂತ
ಪ್ರತಿಯೊಂದು ವಿಷಯದಲ್ಲೂ ನಾವು ಅಚ್ಚೆ ದಿನ ಹೇಳುವಾಗ ಪ್ರತಿಯೊಂದು ವಿಷಯದಲ್ಲಿ ಕೆಲವೊಂದು ವಿಷಯಗಳು ನಾವು ಸಹಿಸಿಕೊಂಡಿರ್ಬೇಕಲ್ಲ ಸರ್. ಹೇಳಿಕ್ಕಾಗುದಿಲ್ಲ ಸರ್. ಸ್ಟೆಪ್ ಬೈ ಸ್ಟೆಪ್ ನಾವು ಸಹಿಸ್ಕೊಳ್ತೇವೆ, ತೊಂದರೆ ಇಲ್ಲ. ಮುಂದಿನ ನಮ್ಮ ಮುಂದಿನ ಪೀಳಿಗೆಗಾದ್ರೂ ಆಗ್ತದಲ್ಲ ಸರ್. ಎಸ್ 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 ಖಂಡಿತ ಮುಖೇಶ್ ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಎಸ್ ಸುರೇಶ್ ಕುಲ್ಲಾಡಿ ಅವರು ತಾವೇನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಹೇಳಿ. ನೋಟ್ ಬ್ಯಾನ್ ಆದ ನಂತರ ನಾನು ಹೇಳಬೇಕಂತಿಲ್ಲ, ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲ ಮೀಡಿಯಾಗಳಲ್ಲಿ ಬರ್ತಾ ಇದೆ. ಕಳ್ಳ ಸಾಗಣೆ, ಮಾನವ ಕಳ್ಳ ಸಾಗಣೆ, ಭಯೋತ್ಪಾದನೆ, ಕ್ರಾಸ್ ಬಾರ್ಡರ್ ಟೆರರಿಸಮ್, ಅಥವಾ ಪಾಕಿಸ್ತಾನದಲ್ಲಿ ನೋಟ್ ಪ್ರಿಂಟ್ ಆಗಿ ಭಾರತಕ್ಕೆ ಬರುವಂಥದ್ದು, ಅಥವಾ ನಕ್ಸಲ್ ಚಟುವಟಿಕೆ ಈ ದೇಶದಲ್ಲಿ ಎಷ್ಟು ಕಡಿಮೆ ಆಗಿದೆ ಅಂತ ನಿಮಗೆ ಡಾಟಾ ಸಿಗ್ತದೆ. ಇದೆಲ್ಲ ಅಚ್ಚೆ ದಿನ ಒಂದು ಭಾಗ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಮಾತ್ರವಲ್ಲ, ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಅದು ಸ್ವಚ್ಛ ಭಾರತದಿಂದ ಎಲ್ಲರೂ ಹೇಳ್ತಾರೆ ಆರು ಕೈಟ್ ಮೈಸೂಡಿ ಬಸ್ಸುಗಳು ಪೂರ ಕ್ಲೀನ್ ಆಗೋಣ ಅಂತೇಳಿ, ಅದು ಖಾಲಿ ಸಿಂಬಾಲಿಕ್ ಮಾತ್ರ. ನರೇಂದ್ರ ಮೋದಿ ಅವರು ಕೈಯಲ್ಲಿ ಏನು ಪೊರಕೆ ಹಿಡಿದದ್ದು ಖಾಲಿ ಸಿಂಬಾಲಿಕ್ ಮಾತ್ರ. ಅದರ ಹಿಂದೆ ಇವತ್ತು ಸ್ವಚ್ಛ ಭಾರತ್ ಅಂತೇಳಿದರೆ ಪ್ರತಿಯೊಂದು ಮನೆಗೂ ಕೂಡ ಇವತ್ತು ಶೌಚಾಲಯವನ್ನು ಕೊಡುವಂಥ ಕಾರ್ಯಕ್ರಮ ಈ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ. ಅಲ್ಲಿಂದ ಹಿಡಿದು ಅದು ಜನ್ಧನ್ ಇರ್ಬೋದು, ಸುಕನ್ಯಾ ಸಮೃದ್ಧಿ ಇರ್ಬೋದು, ಅಥವಾ ಮುದ್ರಾ ಯೋಜನೆ ಇರ್ಬೋದು, ಜೀವನ್ ಜ್ಯೋತಿ ಭೀಮ್ ಫಸಲ್ ಯೋಜನೆ ಇರ್ಬೋದು, ಅಥವಾ ಸ್ಕಿಲ್ ಇಂಡಿಯಾ ಇರ್ಬೋದು, ಬಹುಶಃ ಈ ದೇಶಕ್ಕೆ ಕಳೆದ 50-60 ವರ್ಷದಿಂದ ಕೊಡದಂಥ ಯೋಜನೆಗಳನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇದು ಅಚ್ಚೆ ದಿನ ಲಕ್ಷಣ. ಇದಕ್ಕೆ ಫಲ ಬರಬೇಕಾದ್ರೆ 2 ವರ್ಷ ಸಾಕಾಗುವುದಿಲ್ಲ. ನನ್ನ ನಿವೇದನೆ ಏನಂದರೆ, ಇಲ್ಲಿ ಇಬ್ಬರು ಕಾಂಗ್ರೆಸ್ನ ನಾಯಕರಿದ್ದಾರೆ, ನೀವು 50-60 ವರ್ಷ ದೇಶವನ್ನು ಆಳಿದ್ದೀರಿ, ಎಷ್ಟು ಒಳ್ಳೇದು ಮಾಡಿದ್ದೀರಾ, ಎಲ್ಲವನ್ನು ನೀವು ಹಾಳು ಮಾಡಿದ್ದೀರಿ ಅಂತ ಹೇಳೋದಿಲ್ಲ. ಒಳ್ಳೊಳ್ಳೆ ಕಾರ್ಯಕ್ರಮ ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ, ನಾನು ಚರ್ಚೆ ಮಾಡೋದಿಲ್ಲ. ಆದರೆ ಸ್ವಲ್ಪ ನೀವು ತಾಳ್ಮೆ ಇಟ್ಕೊಳ್ಳಿ, ಸ್ವಲ್ಪ ಟೈಮ್ ಕೊಡಿ. ಈ ದೇಶ ಅಚ್ಚೆ ದಿನ ಅತ್ತೆ ಹೋಗದಿದ್ದರೆ, ಈ ದೇಶ ಅಚ್ಚೆ ದಿನ ಆಗದಿದ್ದರೆ ನಾವು ಅದಕ್ಕೆ ಉತ್ತರದಾಯಿತ್ವ, ನಾವು ಅದಕ್ಕೆ ಕಾರಣ. ಖಂಡಿತ ನನಗೆ ಭರವಸೆ ಇದೆ ಈ ಪ್ರಧಾನಮಂತ್ರಿಯವರ ಮೇಲೆ. ಇವರು ಹೇಳಿದ್ರಾಗ ಫಕೀರ, 100ಕ್ಕೆ 100 ಅವರು ಫಕೀರ. ಯಾಕಂದ್ರೆ ಅವ್ರಿಗೆ ಏನು ಆಗ್ಬೇಕಂತ ಇಲ್ಲ. ಎಸ್, ಒಟ್ಟಾರೆ ಆಗಿ ಇನ್ನು ಮುಂದೆ 5 ವರ್ಷಗಳ ಕಾಲ ಕಾದು ನೋಡಿ, ಉತ್ತಮ ದಿನ ಅಚ್ಚದಿನ ಖಂಡಿತವಾಗಿ ಖಂಡಿತ ಬರ್ತದೆ ಈ ದೇಶ. ಕಡೆಯದಾಗಿ ಭಂಡಾರ್ಕರ್ ಅವರ ಮಾತು ಬೇಕಾಗಿದೆ. 10 ಲಕ್ಷ ರೂಪಾಯಿಯ ಕೋಟ್ ಅನ್ನು ಇದನ್ನು ಬಟ್ಟೆಯನ್ನು ಧರಿಸುವವರು ಒಬ್ಬ ಫಕೀರ. ಯಾರು? ನರೇಂದ್ರ ಮೋದಿ ಫಕೀರ. ಆಯ್ತು, ಓಕೆ, ಅವರು ಫಕೀರ ಆಯ್ತಾ. ಅಷ್ಟೇ ಅಲ್ಲ, ಇವತ್ತು ಕೋಟ್ಯಾಂತರ ರೂಪಾಯಿ ಇವ್ರದ್ದು ಇದು ಜಿಯೋ ಸಿಮ್ ಏನಾಯಿತು, ಇವತ್ತು ಜಿಯೋ ಸಿಮ್ ಫ್ರೀ ಕೊಡ್ತಾ ಇದ್ದಾರೆ. ಜಿಯೋ ಸಿಮ್ನ ರೂಪದರ್ಶಿ ಯಾರು? ಅದು ಮೋದಿ, ನರೇಂದ್ರ ಮೋದಿ. ಅಲ್ಲಿ ನಮ್ಮದು ಸರ್ಕಾರದೇ BSNL ಲಾಸಲ್ಲಿ ಉಂಟು, ಅಲ್ಲಿ ಹೋಗಿ ಅಲ್ಲಿ ಫ್ರೀ ಸಿಮ್ಗೆ ಆ್ಯಡ್ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಮುಂದಿನ ದಿನಗಳಲ್ಲಿ 1ನೇ ತಾರೀಕಿನಿಂದ ಕಿಸೆಯಲ್ಲಿ ಎಷ್ಟು ಹೋಗ್ತದೆ ಜನರದ್ದು, ಯಾವುದು ಇಂಟರ್ನೆಟ್ಗೆ ಪಡೆದದಕ್ಕೋಸ್ಕರ, ಅದಕ್ಕೋಸ್ಕರ ಕ್ಯಾಶ್ಲೆಸ್ ಮಾಡೋದು ಯಾವುದಕ್ಕೆ? ಇಂಟರ್ನೆಟ್ಟು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಬೇಕು, ಇಂಟರ್ನೆಟ್ ಫೆಸಿಲಿಟೀಸ್ ಬೇಕು. ಹೇಳೋದು ಯಾಕೆ? ಜಿಯೋ ಸಿಮ್ನ ಅನಿಲ್ ಅಂಬಾನಿಯ ಕಿಸೆಯನ್ನು ತುಂಬಿಸಲಿಕ್ಕೆ. ಈ 5 ಪಂಚರಾಜ್ಯದ ಚುನಾವಣೆಗಳಿಗೆ ಮೋದಿ ಅವರ ಹತ್ರ ಬೇಕಾದ ಸೆಟ್ಟಿಂಗ್ಗಳನ್ನು ಮಾಡಿ ಇದನ್ನು ಮಾಡಿದ್ದಾರೆ. ವಿನಃ ಅದು ಫ್ರೀ ಕೊಡ್ತಾನೆ, 1 ಕೋಟಿ ಜನರಿಗೆ ಫ್ರೀ ಕೊಟ್ಟಿದಂತ ಹೇಳಿ 5 ಕೋಟಿ ಜನರನ್ನು ತೋರಿಸಿ ವೈಟ್ ಮಾಡಲಿಕ್ಕೆ ಯಾರಿಗೆ? ಅಂಬಾನಿಗೆ. ಒಟ್ಟಾರೆ ಆಗಿ ಬೇರೆಯವರೊಟ್ಟಿಗೆ ಮಿಂಗಲ್ ಮಾಡಿದ ಕಾರಣಕ್ಕಾಗಿ ಈ ಒಂದು ಮನಿ ಬ್ಯಾನ್ ಅನ್ನು ಮಾಡಿದ್ದು ಅಂತ. ಕಡೆಯದಾಗಿ ಹೆಬ್ಬಾರ್ ಅವರೇ, ಕಡೆಯದಾಗಿ ತಮ್ಮ ಮಾತು ಬೇಕಾಗಿದೆ. ನಮ್ಮ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೇಶ. ಆದರೆ ನನಗಿವತ್ತು ಆತಂಕ ಆಗೋದು ಕಾಂಗ್ರೆಸ್ ಅಥವಾ BJP ಬಗ್ಗೆ ಅಲ್ಲ, ನನಗಿವತ್ತು ಆತಂಕ ಆಗ್ತಾ ಇರೋದು ಸಾರ್ವಭೌಮತೆಯ ಬಗ್ಗೆ. ಯಾಕೆಂದರೆ ನೀವು ಹೇಳಿದ್ರಿ ಮನಮೋಹನ್ ಸಿಂಗ್ರು ನೋಟನ್ನು ಬ್ಯಾನ್ ಮಾಡಬಹುದಿತ್ತಲ್ಲ ಅಂತ. ಆವಾಗ ಮನಮೋಹನ್ ಸಿಂಗ್ ಕೂಡ ನೋಟನ್ನು ಬ್ಯಾನ್ ಮಾಡಲಿಕ್ಕೆ ಇದೇ ನಮ್ಮ ಕೇವಲ ಕಾಂಗ್ರೆಸ್ ಅವರನ್ನು ಮಾತ್ರ ಕರೆಯಲಿಲ್ಲ, ಅವರು BJPಯ ಕೆಲವು ಲೀಡರ್ಸ್ಗಳನ್ನು ಕೂಡ ಕರೆದಿದ್ದರು. ಆದರೆ ಎಲ್ಲರೂ ವಿರೋಧ ವ್ಯಕ್ತಪಡಿಸಿದರು. ನಾವಿವತ್ತು ಅಭಿವೃದ್ಧಿ ಹೊಂದ್ತಾ ಇರುವಂತಹ ದೇಶ, ಈ ಸಂದರ್ಭದಲ್ಲಿ ನಾವು ನೋಟ್ ಬ್ಯಾನನ್ನು ಮಾಡುವುದು ನಮ್ಮ ದೇಶಕ್ಕೆ ಒಳ್ಳೆಯದಲ್ಲ ಅನ್ನುವಂತಹ ಸಂದೇಶವನ್ನು ಆ ದಿನ ಕೊಟ್ಟಿದ್ದರಿಂದ ಆವತ್ತು ನೋಟ್ ಬ್ಯಾನನ್ನು ಮಾಡಲಿಲ್ಲ. ಇನ್ನೊಂದಂದರೆ ನನಗೆ ತುಂಬ ಆತಂಕ ತರ್ತಾ ಇದೆ. ಯಾಕೆ ನಾನು ಸಾರ್ವಭೌಮತೆ ಅಂತ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಖಾದಿಯನ್ನು ತಂದವರೇ ಅವರು. 1918ರಿಂದ ಅವರ ಚಳುವಳಿ ಪ್ರಾರಂಭ ಆಗಿ ಅವರ ಖಾದಿಯ ಐಕಾನ್ ಆಗಿ ಮಾಡಿದ್ದು ಇಡೀ ದೇಶದ ಜನ. ಆದರೆ ನನಗಿವತ್ತು ತುಂಬ ಬೇಜಾರಾಗ್ತಾ ಇದೆ. ಖಾದಿ ಅಂದರೆ ಸ್ವದೇಶಿ ಅಂತ ಅರ್ಥ. ಆದರೆ ಇವರು ಈ 2.5 ವರ್ಷದಲ್ಲಿ ವಿದೇಶದಲ್ಲಿ ಇದ್ದಿದ್ದೇ ಹೆಚ್ಚು ನಮ್ಮ ಪ್ರಧಾನಮಂತ್ರಿಯವರು. ಆದರೆ ಇವತ್ತು ಗಾಂಧಿಯವರನ್ನು ರಿಪ್ಲೇಸ್ ಮಾಡಿ ತಾವು ಅದರಲ್ಲಿ ಕೂತಿದ್ದು ಖಂಡಿತವಾಗಿಯೂ ನಮ್ಮ ದೇಶದ ದುರಂತ.
ಈ ಸಾರ್ವಭೌಮತೆ ನನಗೆ ಬೇಜಾರಾಗ್ತಾ ಇರೋದು. ಈ ಸಾರ್ವಭೌಮತೆಗೆ ಈ ನಾಂದಿಯನ್ನು ಹಾಕಿದರೆ, ಸರ್ವಾಧಿಕಾರಕ್ಕೆ ನಾಂದಿಯನ್ನು ಹಾಕಿದರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಷ್ಟು ದಿನ ಉಳಿಲಿಕ್ಕೆ ಸಾಧ್ಯ ಅನ್ನುವುದು ನನ್ನ ಪ್ರಶ್ನೆ. ನಾನೊಂದು ಕಾಂಗ್ರೆಸ್ಸಿಗನಾಗಿ ಈ ಮಾತನ್ನು ಹೇಳ್ತಾ ಇಲ್ಲ, ನಾನೊಂದು ನಿಜವಾಗಿ ದೇಶದ ಬಗ್ಗೆ ಒಂದು ಕಾಳಜಿಯಿಂದಾಗಿ ಹೇಳ್ತಾ ಇದ್ದೇನೆ. ನಮ್ಮ ದೇಶ ಹಿಟ್ಲರ್ನಂತಹ ಸರ್ವಾಧಿಕಾರಿಗಳ ಕೈಗೆ ಮುಂದೆ ಎಂದಾದರೂ ಸಿಕ್ಕಿದರೆ ನನಗೆ ನರೇಂದ್ರ ಮೋದಿಯವರ ಬಗ್ಗೆ ಇನ್ನೂ ಗೊತ್ತಿಲ್ಲ. ಯಾಕೆಂದರೆ ಅವರು ಕೇವಲ 2.5 ವರ್ಷ ಬಂದಿದ್ದಷ್ಟೇ. ಅವರು ಹೇಳಿದಾಗೆ ಇನ್ನು ಮುಂದೆ ಏನು ಮಾಡ್ತಾರೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಯಾಕೆಂದರೆ ಒಂದು ಒಂದು ವ್ಯಕ್ತಿಗೆ ಅಧಿಕಾರ ಸಿಕ್ಕಿದಾಗ ಅದರ ಒಳ್ಳೆಯ ಉಪಯೋಗ ಕೂಡ ಮಾಡುವಂಥದ್ದು ಅಥವಾ ದುರ್ಬಳಕೆ ಮಾಡುವಂಥದ್ದು ಎರಡೂ ಅವರ ಕೈಯಲ್ಲಿಯೇ ಇರುವಂತಹ ಒಂದು ಶಕ್ತಿ. ಆದರೆ ಇವತ್ತಿನ ಅವರ ನಡೆ, ಆರ್ ಬಿ ಐ ಕೂಡ ಮೊನ್ನೆ ನೋಟ್ ಬ್ಯಾನ್ ಮಾಡಿದಾಗ ನನಗೆ ಗೊತ್ತಿಲ್ಲ ಹಿಂದಿನ ದಿನ ಬಂತು ಅಂತ ಹೇಳಿದರು. ಇವತ್ತು ಪ್ರತಿಯೊಂದು ಕೂಡ ಇದೇ ರೀತಿ ಆಗ್ತಾ ಇದೆ. ಗಾಂಧಿ ಎದ್ದು ಕೂಡ ಈ ಚಿತ್ರವನ್ನು ಬದಲಾಯಿಸಿ ಯಾವಾಗ ಮೋದಿ ಬಂದರು ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ ವೇರ್ ಹಿ ಇಸ್. ಖಂಡಿತ ಸಾರ್ವಭೌಮತೆ ಅಲ್ಲ ಇದು, ಡೆಮೊಕ್ರಟಿಕ್ ನೇಷನ್ ಅಂತ ತಾವು ಹೇಳ್ತಾ ಇದ್ದೀರಾ. ಅದನ್ನೊಂದನೆ ಕಡೆಯದಾಗಿ ಸುರೇಶ್ ನಾಯ್ಕರ್ ಅವರು ತಮ್ಮ ಚುಟುಕು ಉತ್ತರ ಬೇಕಾಗಿದೆ. ಕಾಂಗ್ರೆಸ್ನ ಇಬ್ಬರು ನಾಯಕರಿಗೂ ಭಾಳ ಆತಂಕ ಇದೆ ಪ್ರಜಾಪ್ರಭುತ್ವದ ವಿಚಾರದಲ್ಲಿ. ಆದರೆ ಈ ದೇಶದ ಪ್ರಜಾಪ್ರಭುತ್ವವನ್ನು ಬದಿಗಿಟ್ಟು ತುರ್ತು ಪರಿಸ್ಥಿತಿಯನ್ನು ಹೇರಿದ್ದು ಇವರ ಪಾರ್ಟಿಯವರು ಅಂತ ಇವ್ರಿಗೆ ನೆನಪಿರಬೇಕು. ಆಗಿನ ಸಂದರ್ಭ ಸಂದರ್ಭ ಏನಿಲ್ಲ, ಸಂದರ್ಭ ಅಧಿಕಾರದ ಆಸೆಗಾಗಿ ಆರ್ಥಿಕ ತುರ್ತು ಪರಿಸ್ಥಿತಿ. ಇವತ್ತು ಇವರು ಹೇಳ್ತಾರೆ ಜಿಯೋ ಸಿಮ್, ಕ್ರೆಡಿಟ್ ಕಾರ್ಡು. ಬಹುಶಃ ಇವರು ಹೇಳುವ ರೀತಿಯಲ್ಲಿ ನರೇಂದ್ರ ಮೋದಿ ಅವರೆಲ್ಲ ಭಂಡಾರ್ಕರ್ ಹತ್ರ ಕೇಳಿ ಮಾಡಿದಾಗಿ ಇವ್ರಿಗೆ ಭಾಳ ಭಾಳ ಗೊತ್ತಿದ್ದವರು ಮಾತಾಡ್ತಾರೆ. ನಾನು ಹೇಳೋದು ಜಿಯೋ ಸಿಮ್ ಇರಲಿ ಅಥವಾ ಚರಕದಲ್ಲಿ ಸುತ್ತಿರಲಿ, ಇವತ್ತು ಖಾದಿ ಗ್ರಾಮೋದ್ಯೋಗದವರು ಒಂದು ಹೇಳಿದ್ದಾರೆ, ನಾವು ನರೇಂದ್ರ ಮೋದಿಯವರು ಪ್ರಚಾರ ಕೊಟ್ಟ ನಂತರ ಇವತ್ತು ಖಾದಿ ಗ್ರಾಮೋದ್ಯೋಗ ಇವತ್ತು ಲಾಭಕ್ಕೆ ಬಂದಿದೆ. ಇವತ್ತು ಬಿ ಎಸ್ ಎನ್ ಎಲ್ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸರ್ಕಾರ ಬಂದ ನಂತರ ಮೊತ್ತ ಮೊದಲನೇ ಬಾರಿಗೆ ಲಾಭಕ್ಕೆ ಬಂದಿದೆ. ನಮ್ಮ ಏರ್ ಇಂಡಿಯಾ ಲಾಭಕ್ಕೆ ಬಂದಿದೆ, ಇದು ಕಾಂಗ್ರೆಸ್ನವರಿಗೆ ಗೊತ್ತಿಲ್ಲ. ಇನ್ನೊಂದು ವಿಚಾರ ಹೇಳ್ತೇನೆ, ಈಗ ಬಂದುಗಳು ಹೇಳಿದರು ನಮಗೆ ಯಾವಾಗ ದುಡ್ಡು ಜಾಸ್ತಿ ಡ್ರಾ ಮಾಡಲಿಕ್ಕೂ ಸಿಗ್ತದೋ ಗೊತ್ತಿಲ್ಲ ಅಂತ. ಇವತ್ತು ರಾತ್ರಿ ಅನೌನ್ಸ್ ಆಯ್ತು, ಈಗ ನಿಮಗೆ ATMಲ್ಲಿ 10,000 ಡ್ರಾ ಮಾಡ್ಬೋದು, ಕರೆಂಟ್ ಅಕೌಂಟಿಂದ 1,00,000 ಡ್ರಾ ಮಾಡ್ಬೋದು. ಇದು ವಾರ ವಾರಕ್ಕೆ ಹೆಚ್ಚು ಆಗ್ತಾ ಇದೆ. ಯಾಕಂದರೆ ಪ್ರಿಂಟ್ ಅಲ್ಲಿ ಆದಾಗ ಹಾಗೆ ಮೊನ್ನೆ ಅರಂಧತಿ ಭಟ್ಟಾಚಾರ್ಯವರು ಹೇಳಿದರು, ಎಸ್ ಬಿ ಐ ಚೇರ್ಮನ್ ಹೇಳಿದರು. ಇನ್ನೊಂದು ಫೆಬ್ರವರಿ ಜನವರಿ ಎಂಡ್ ಇರೋ ಫೆಬ್ರವರಿ 15 ತಾರೀಕಿನೊಳಗೆ ಈ ದುಡ್ಡಿನ ಸಮಸ್ಯೆ ಸರಿ ಆಗ್ತದೆ ಅಂತೇಳಿ. ಇದನ್ನು ಪ್ರಪಗಾಂಡ ಮಾಡೋದು, ಅಪಪ್ರಚಾರ ಮಾಡೋದು ಕಾಂಗ್ರೆಸ್ನವ್ರು ಬಿಟ್ಟರೆ ಜನರಲ್ಲ. ಜನರು ಇವತ್ತು ಆಕ್ರೋಶ ದಿವಸ ಅಂತೇಳಿ ಇವರು ಆಚರಣೆ ಮಾಡಿದರು, ಇಡೀ ದೇಶ ಬಂದ್ ಕರೆದ್ರು. ಇವರಿಗೆ ಗೊತ್ತಾಯ್ತು ದೇಶ ಬಂದ್ ಆಗುದಿಲ್ಲ ಅಂತ. ಕಡೆಗೆ ಇವರು ಬೀದಿಗೆ ಇಳಿದು ನಾವು ಬೆಂಬಲ ಇಲ್ಲ, ಕಡೆಗೆ ಇವ್ರು ಏನು ಮಾಡಿದ್ರು, ಬೆಂಬಲ ಸಿಗುದಿಲ್ಲ ಅಂತ ಹೇಳಿದ ನಂತರ ಇವರು 10-10 ಜನ ಬಂದು ರಸ್ತೆಯಲ್ಲಿ ಕೂತ್ಕೊಂಡು ಶುರು ಮಾಡಿದ್ರು. ಆದ್ರಿಂದ ಈ ದೇಶದ ಜನತೆ ಇವತ್ತು ನರೇಂದ್ರ ಮೋದಿ ಅವರಿಗೆ ಒಟ್ಟಿಗಿದೆ, ಜನರಿಗೆ ವಿಶ್ವಾಸ ಇದೆ. ನರೇಂದ್ರ ಮೋದಿಯವರು ಯಾವತ್ತೂ ಇವತ್ತು ನಮ್ಮ ಸೋನಿಯಾ ಇಂದಿರಾ ಗಾಂಧಿ ಅವರು ಮಾಡಿದ ಈ ಏನು ಪ್ರಜಾಪ್ರಭುತ್ವದ ಕಗ್ಗೊಲೆ ಅವರಿಗೆ ಉದ್ಧಾರವನ್ನು ಅವ್ರು ಮಾಡ್ತಾ ಇದ್ದಾರೆ ಅಂತ ತಮ್ಮ ಮೂರು ಜನರಿಗೆ ಕೂಡ ತಮ್ಮ ಬಿಡುವಿಲ್ಲದ ಸಮಯದ ನಡುವೆ ಚರ್ಚೆಗೆ ಆಗಮಿಸಿದಕ್ಕಾಗಿ ಮೂರು ಜನರಿಗೆ ಧನ್ಯವಾದಗಳು. ಒಟ್ಟಾರೆ ಆಗಿ ವೀಕ್ಷಕರೇ, ಇವತ್ತು ಜನತೆ ಬಯಸ್ತಾ ಇರುವಂತದಷ್ಟೇ. ಪಕ್ಷಗಳು ಯಾವುದೇ ಇರಲಿ, ಜನರಿಗೆ ಉದ್ಧಾರವಾಗುವಂತಹ, ಜನರ ಏಳಿಗೆಯನ್ನ ಬಯಸುವಂತಹ ಕಾರ್ಯಗಳನ್ನ ಮಾಡಲಿ ಅನ್ನುವುದಷ್ಟೇ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.